ಅದಃ ಪೂರ್ಣಂ ಜಗತ್ ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ನಕ್ಷತ್ರಾಣಿ ಕದಾ ಪ್ರಕಾಶಂತೆ? ನಕ್ಷತ್ರಾಣಿ ರಾತ್ರೋ ಪ್ರಕಾಶಂತೆ. ತಾನಿ ದಿವಾನ ಪ್ರಕಾಶಂತೆ, ಮೇಘೈಃ ಆವೃತೆ ನವಸಿ ರಾತ್ರೌ ಜನ ಪ್ರಕಾಶಂತೆ. ಯದಾ ಸೂರ್ಯಃ ಅಸ್ತಂ ಅಯತೆ ತದಾ ತಾರಾಣಿ ಪ್ರಕಾಶಂತೆ. ಯದಾ ಸೂರ್ಯಃ ಅಸ್ತಂ ಅಯತೆ ತದಾ ತಾರಾಣಿ ಪ್ರಕಾಶಂತೆ. ತಾನಿ ವ್ಯೋಮಿ ಹ್ರೀವತ್ ಸಾರಿ ಹೀರವತ್ ದ್ಯೋತಂತೆ. ಹೀರ ಇತ್ಯುಕ್ತೆ ವಜ್ರ, ವಜ್ರದಂತೆ ಹೊಳೆಯುತ್ತವೆ. ನಕ್ಷತ್ರಾಣಾಂ ರಾಜ ಚಂದ್ರ, ಚಂದ್ರಸ್ಯ ಪ್ರಕಾಶಃ ಚಂದ್ರಿಕಾ. ಅಹಂ ನಕ್ಷತ್ರಾಣಿ ಗಣಯಾಮಿ ಕಿಂತು ತಾನಿ ಗಣಯಿತುಂ ನ ಪಾರಯಾಮಿ. ತಾನಿ ಅಸಂಖ್ಯಾತಾನಿ ವರ್ತಂತೆ, ತತ್ರ ಅಶ್ವಿನ್ಯಾದೀನಿ ಸಪ್ತವಿಂಶತಿಃ ನಕ್ಷತ್ರಾಣಿ ಪ್ರಧಾನಾನಿ. ಅಹಂ ನಕ್ಷತ್ರಾಣಿ ಗಣಯಾಮಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಇತಿ ನಕ್ಷತ್ರಾಣಾಂ ಗಣನಾಂ ಕರೋಮಿ. ನಕ್ಷತ್ರಾಣಿ ಅಸಂಖ್ಯಾತಾನಿ ಅತಃ ಗಣಯಿತುಂ ನ ಪಾರಯಾಮಿ. ಗಣಯಿತ್ವಾ ಏತಾವಂತಿ ನಕ್ಷತ್ರಾಣಿ ಇತಿ ವಕ್ತುಂ ನ ಪಾರಯಾಮಿ. ಏತಾವದೇವ ಇಷ್ಟೇ ನಕ್ಷತ್ರಗಳು ಅಂತ ನನಗೆ ಅದರ ಸಂಖ್ಯೆಯನ್ನು ಮುಕ್ತಾಯ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕೆಂದ್ರೆ ಅದಷ್ಟು ಅಸಂಖ್ಯ. ಅವುಗಳ ಲೆಕ್ಕಾಚಾರ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅನ್ಕೌಂಟೆಬಲ್. ಎಷ್ಟು ಮಾಡಿದರೂ ಅದು ಮುಗಿಯುವುದಿಲ್ಲ. ಅಸಂಖ್ಯಾತಾನಿ ವರ್ತಂತೆ, ಅಷ್ಟು ಇವೆ. ಗಣನೆ ಮಾಡಿ ಮುಗಿಯಿತು ಅಂತ ಇಲ್ಲಿವರೆಗೆ ಯಾರೂ ಆ ಪ್ರಯತ್ನದಲ್ಲಿ ಯಶಸ್ವಿಗಳಾಗ್ಲಿಲ್ಲ. ತತ್ರ ಅಲ್ಲಿ ಅಶ್ವಿನ್ಯಾದಿ ನಕ್ಷತ್ರಾಣಿ ಪ್ರಧಾನಾನಿ, ಅದರಲ್ಲಿ ಪ್ರಧಾನ ನಕ್ಷತ್ರಗಳು ಅಂತ ಕೆಲವನ್ನ ಕರೀತಾರೆ, ಮುಖ್ಯ ನಕ್ಷತ್ರಗಳು ಅಂತ. ಅಸಂಖ್ಯವಾದ ನಕ್ಷತ್ರಗಳಲ್ಲಿ 27 ನಕ್ಷತ್ರಗಳು ಪ್ರಧಾನವಾದವು, ಅಂದ್ರೆ ಮನುಷ್ಯನ ಜೀವನಕ್ಕೆ ಸಂಬಂಧ ಪಡುವಂತವುಗಳು. ಉಳಿದವು ಸಂಬಂಧ ಇಲ್ಲ ಅಂತಲ್ಲ, ಇವುಗಳಲ್ಲಿ ಹೆಚ್ಚಿನ ಆಶ್ರಯವನ್ನ, ಇವುಗಳಲ್ಲಿ ಹೆಚ್ಚಿನ ಮನುಷ್ಯನ ಮೇಲಿನ ಪರಿಣಾಮಗಳನ್ನ ಅನುಭವಿಸಿದ್ದು ಋಷಿಗಳಿಗೆ ಗೊತ್ತಿದೆ. ಇನ್ನೊಂದು ಸ್ವಾರಸ್ಯ ಏನಂದ್ರೆ, ಈ ನಕ್ಷತ್ರಗಳು ಅಶ್ವಿನ್ಯಾದೀನಿ 27 ಏನು ಹೇಳಿದ್ರು, ಕೆಲವು ಒಂದಿರಬಹುದು, ಆದ್ರೆ ಒಂದೇ ಇರುವವುಗಳಲ್ಲ. ಕೆಲವು 2 ಇದೆ, ಕೆಲವು 3 ಇದೆ, ಕೆಲವು 10 ಇದೆ, ಗುಂಪು ಗುಂಪಲ್ಲಿದೆ. ಕೆಲವು ಹೆಸರು ಒಂದೇ, ಆದ್ರೆ ಅಷ್ಟು ಸೇರಿ ಒಂದು ನಕ್ಷತ್ರ ಅಂತ ಪರಿಗಣಿಸುವಂತಹ ಒಂದು ಅಂಶವನ್ನು ಕೂಡ ಇದರಲ್ಲಿ ನೋಡ್ತೇವೆ ನಾವು, ಹಾಗೂ ಅದರ ಬಳಕೆ ಇರುವುದನ್ನ ನಾವು ನೋಡ್ತೇವೆ. ಅಂದ್ರೆ ಅದ್ರ ಹೆಸರು ಒಟ್ಟಿಗೆ ಕೊಟ್ಟದ್ದೇನು ಅಂದ್ರೆ ಅದು ಪರಿಣಾಮ ಬೀರುವ ಕ್ರಮವನ್ನಿಟ್ಟುಕೊಂಡು ಹೇಳಿದ್ದು. ಅದರ ಪ್ರಭಾವ ನಮ್ಮ ಮೇಲೆ ಹೇಗೆ ಉಂಟು ಮಾಡುತ್ತೋ ಅದರ ಮೇಲೆ ಅದರ ಉಲ್ಲೇಖವನ್ನ ಇಲ್ಲಿ ನಾವು 27 ಅಂತ ಮಾಡುವಂಥದ್ದು. ಹಾಗೆ ರಾಶಿಗಳನ್ನು ಹೇಳುವಾಗ್ಲೂ ಹಾಗೆ, ರಾಶಿಗಳು ಕೂಡ 12 ವಿಭಾಗಗೊಂಡವುಗಳು, ನಕ್ಷತ್ರಗಳ ಗುಂಪೆ ಅವುಗಳು ಕೂಡ. ಆದರೆ ಅದರ ಆಕೃತಿಯನ್ನು ನೋಡಿ, ಅದರ ಗುಂಪಿನ ವಿನ್ಯಾಸಗಳನ್ನು ನೋಡಿ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಆ ಹೆಸರಿನ ಮೂಲಕ ವಿದೇಶಿಯರು ಗ್ರಹಿಸಿದ್ದಾರೆ, ಭಾರತೀಯರು ಕೂಡ ಅದಕ್ಕೆ ಅನೇಕ ಕೊಡುಗೆಗಳನ್ನು ಅವರು ಕೊಟ್ಟಿದ್ದಾರೆ. ಅದರಿಂದಾಗಿ ಮನುಷ್ಯನ ಜೀವನಕ್ಕೆ ನಕ್ಷತ್ರಗಳು ಅತ್ಯಂತ ಪ್ರಧಾನ. ಅವುಗಳಿರುವುದರಿಂದ ನಮ್ಮ ಜೀವನದಲ್ಲಿ ಏರಿಳಿತ ಆಗುವುದಲ್ಲ. ಈಗ ಹುಟ್ಟು ಯಾರು ಹುಟ್ಟುತ್ತಾನು, ಅವನು ಹುಟ್ಟಿದ ಕ್ಷಣವನ್ನ ಗಮನಿಸಿ ಅವನು ಯಾವ ನಕ್ಷತ್ರ, ಯಾವ ರಾಶಿ, ನಕ್ಷತ್ರದಲ್ಲಿ ಯಾವ ಪಾದ ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಪ್ರಾಕೃತಿಕವಾಗಿ ತುಂಬಾ ವಿಸ್ಮಯವಾದಂಥದ್ದು ಹೇಗೋ ಹಾಗೆ, ಅಧ್ಯಾತ್ಮದ ದೃಷ್ಟಿಯಿಂದಲೂ ಕೂಡ
ಈ ನಕ್ಷತ್ರದ ಪರಿಣಾಮವನ್ನ ಅವನ ಜೀವನದಲ್ಲಿ ಏನೇನು ಬದಲಾವಣೆಗಳು ಉಂಟಾಗುತ್ತೆ ಅನ್ನೋದನ್ನು ಕೂಡ ಅದು ಹೇಳುತ್ತೆ. ಅದು ನಕ್ಷತ್ರ ಗುರುತಿಸುವುದು ಹೇಗೆ? ಎಲ್ಲ ನಕ್ಷತ್ರಗಳು ಒಟ್ಟಿಗೆ ಇರುತ್ತೆ ಆಕಾಶದಲ್ಲಿ. ಇವನ ನಕ್ಷತ್ರ ಇದು, ಇವನು ಈ ನಕ್ಷತ್ರದಲ್ಲಿ ಹುಟ್ಟಿದ್ದು ಅಂತ ಗುರುತಿಸುವುದು ಹೇಗೆ? ಅಂದ್ರೆ ಈ ನಕ್ಷತ್ರದಲ್ಲಿ ಹುಟ್ಟುವುದು ಅಂದ್ರೆ ಏನು? ಸೂರ್ಯೋದಯ ಆಗುವಾಗ ಒಂದು ನಕ್ಷತ್ರ ಸೂರ್ಯನ ಪಕ್ಕದಲ್ಲಿರುತ್ತೆ, ಆವಾಗ ಆ ನಕ್ಷತ್ರ ಉದಯ ಆಯಿತು ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ಪ್ರತಿ ಹೊತ್ತಿಗೂ ಸೂರ್ಯ ಉದಯ ಆದ ಹಾಗೆ ಪೂರ್ವದಲ್ಲಿ ಬೇರೆ ಬೇರೆ ನಕ್ಷತ್ರಗಳು ಉದಯ ಆಗ್ತಾನೇ ಇರುತ್ತೆ. ಸೂರ್ಯ ಉದಯ ಆದ ಹಾಗೇನೆ ಬೆಳಗ್ಗೆ ಸೂರ್ಯೋದಯ ಆಗುವಾಗ ಯಾವ ನಕ್ಷತ್ರ ಇರುತ್ತೋ ಅದು ಆಗಿನ ನಕ್ಷತ್ರದ ಕಾಲ ಅಂತ. ಹಾಗೆ ಕೆಲವೊಂದು ಸರ್ತಿ ಇವನು ಹುಟ್ಟುವಾಗ ಆ ನಕ್ಷತ್ರ ಮುಳುಗೋಗಿರುತ್ತೆ, ಇನ್ನೊಂದು ನಕ್ಷತ್ರ ಹುಟ್ಟಿರುತ್ತೆ. ಉದಯ ಆಗುವ ಸಂದರ್ಭದಲ್ಲಿ ಯಾವ ನಕ್ಷತ್ರ ಇರುತ್ತೋ ಇವನು ಹುಟ್ಟುವಾಗ ಸೂರ್ಯೋದಯದ ಜಾಗದಲ್ಲಿ ಅಂದ್ರೆ ಪೂರ್ವದಲ್ಲಿ ಉದಯ ಆಗುವ ಸಂದರ್ಭದಲ್ಲಿ ಏನಿರುತ್ತೋ, ಏನು ಹುಟ್ಟುತ್ತಾ ಇರುತ್ತೋ, ಪ್ರತಿ ಯಾವುದೋ ಒಂದು ಹುಟ್ಟುತ್ತಾನೇ ಇರುತ್ತೆ ನಿರಂತರ. ಯಾವುದೋ ಒಂದು ನಿರಂತರ ಹುಟ್ಟುವ ಸಂದರ್ಭದ ನಕ್ಷತ್ರವನ್ನು ಅವನ ನಕ್ಷತ್ರ ಅಂತ ಗುರುತಿಸಿ ಹೇಳುವಂಥದ್ದು. ಅದು ಆಕಾಶದಲ್ಲಿ ಅವನು ಹುಟ್ಟುವಾಗ ಯಾವ ಪೊಸಿಷನ್ ಅಲ್ಲಿ ಇತ್ತೋ ಅದು ಅವನ ಇಡೀ ಜೀವನವನ್ನು ನಿರ್ಧಾರ ಮಾಡುತ್ತೆ. ಒಂದು ಸೆಕೆಂಡ್ ಆಚೆ ಈಚೆ ಆದರೂ ಕೂಡ ಅದಕ್ಕೆ ಅದು ಪ್ರಥಮ ಪಾದ, ದ್ವಿತೀಯ ಪಾದ, ತೃತೀಯ ಪಾದ, ಚತುರ್ಥ ಪಾದ ಅಂತ ನಾಲ್ಕು ಪಾದಗಳಿಂದ ಅವುಗಳನ್ನ ಗುರುತಿಸ್ತಾರೆ. ಆ ನಾಲ್ಕು ಪಾದಗಳಲ್ಲಿ ಗುರುತಿಸುವಾಗ ಪ್ರತಿಯೊಂದು ಪಾದದಿಂದಲೂ ಕೂಡ ಬೇರೆ ಬೇರೆಯದೇ ಆದ ಫಲವನ್ನು ಕೊಡುತ್ತೆ. ಒಂದು ಸೆಕೆಂಡ್ ಬದಲಾದರೆ ಅದರ ಸುತ್ತ ಇರುವ ಬೇರೆ ನಕ್ಷತ್ರಗಳ ಸ್ಥಾನಮಾನಗಳು ಬದಲಾಗ್ತವೆ, ಬೇರೆ ಪರಿಣಾಮಗಳು ವ್ಯತ್ಯಾಸವಾಗಿ ಕಾಣುತ್ತೆ. ಇನ್ನೊಂದು ಗ್ರಹಗಳ ದೃಷ್ಟಿ, ಇನ್ನೊಂದು ರಾಶಿಯ ಪ್ರಭಾವ ಇತ್ಯಾದಿಗಳೆಲ್ಲವೂ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರೋದ್ರಿಂದ ಅವಳಿ ಮಕ್ಕಳಾಗಿದ್ರೂ ಕೂಡ ಅಂತರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುವುದರಿಂದ, ಸಮಯದ ಅಂತರ 1 ನಿಮಿಷವೋ 2 ನಿಮಿಷವೋ ಏನಿರುತ್ತೋ ಗೊತ್ತಿಲ್ಲ, ಅಷ್ಟರಲ್ಲಿ ಒಂದು ಸಿನಾರಿಯೋ ಚೇಂಜ್ ಆಗುತ್ತೆ. ಒಂದೇ ಕಡೆ ಇಬ್ರು ತಂದೆ ಇಬ್ರು ತಾಯಿಯಲ್ಲಿ ಒಂದೇ ಕ್ಷಣ ಒಬ್ಬನ 14 ನಿಮಿಷ 15 ಸೆಕೆಂಡ್ ಅಲ್ಲಿ ಹುಟ್ಟಿದರೆ ಇನ್ನೊಬ್ಬ 14 ನಿಮಿಷ 16 ಸೆಕೆಂಡ್ ಅಲ್ಲಿ ಹುಟ್ಟಿದಾಗ ಅದರ ಅಂತರದಿಂದ ಅವರಿಬ್ಬರು ತದ್ವಿರುದ್ಧವಾದ ಗುಣಗಳಿಂದ ಕೂಡಿರುವವರು ಆಗಿರ್ತಾರೆ. ಕೆಲವೊಮ್ಮೆ ಹೇಳುವುದು ಏಕ ನಕ್ಷತ್ರ, ಅಯ್ಯೋ ಏಕ ನಕ್ಷತ್ರ ಆದರೂ ಪರಸ್ಪರ ವಿರುದ್ಧ, ಒಬ್ಬರ ಆಲೋಚನೆ ಇನ್ನೊಬ್ಬರಿಗೆ ಹೊಂದುವುದಿಲ್ಲ. ಆಕಾಶದ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಅದು ಒಂದು ನಮ್ಮ ಇಡೀ ಜೀವನವನ್ನು ಆವರಿಸಿಕೊಳ್ಳುವಂತಹ ವಿಜ್ಞಾನ. ಅಬ್ಸರ್ವೇಷನ್ ಅನ್ನೋದು ಬಹಳ ಮುಖ್ಯ. ನಮ್ಮ ದೇಶದಲ್ಲಿ ಸುಮಾರು 3 ಕಡೆ ಜಂತರ್ ಮಂತರ್ ಇದೆ ಅಂತ ಒಬ್ಬ ರಾಜನ ಆ ಕಾಲದ ನಿರೀಕ್ಷೆಯ ಅಂದ್ರೆ ಆಕಾಶ ನಿರೀಕ್ಷೆಯ ಸವಲತ್ತನ್ನ ಅವನು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಕೊಟ್ಟದ್ರಿಂದ ಎಷ್ಟೋ ನಮ್ಮ ಜಾತಕದ ಅಥವಾ ಜ್ಯೋತಿಷದ ಪ್ರಪಂಚ ವಿಸ್ತಾರವಾಗಿತ್ತು, ವಿಸ್ತಾರವಾಯಿತು ಅನ್ನೋದನ್ನ ಹೇಳ್ತಾರೆ. ನಮಗೆ ಇದರ ಕಲ್ಪನೆನೇ ಇಲ್ಲ. ನಮ್ಮ ಪ್ರಾಚೀನರು ಎಷ್ಟು ಮುಂದುವರೆದಿದ್ರು ಅಂತ, ಅಥವಾ ಮುಂದುವರೆದಿದ್ರು ಅಗತ್ಯ ಇದ್ದದ್ದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಾಪಾಡಿಕೊಂಡಿದ್ರು. ಸುಮ್ಮನೆ ಅಗತ್ಯಕ್ಕಿಲ್ಲದ ಯಂತ್ರಗಳನ್ನೆಲ್ಲ ಸೃಷ್ಟಿ ಮಾಡಿ ಒಂದಿಷ್ಟು ಗೊಂದಲ ಮಾಡಿ ನಮಗೆ ನಾವೇ ಔದಾಸೀನ್ಯಕ್ಕೆ ಬಲಿ ಮಾಡಿಕೊಂಡು ಉಳಿದವರನ್ನೆಲ್ಲ ಬೈಕೊಂಡು ಕೂಡುವ ಚಿಂತನೆಗಿಂತ ಇಡೀ ಜೀವನವನ್ನು ಅರ್ಥ ಮಾಡಿಕೊಂಡು, ಕಷ್ಟ ಮನುಷ್ಯ ಹುಟ್ಟಿದ್ದೇ ದುಡಿದು ಚೆನ್ನಾಗಿ ಸಂತೋಷದಿಂದ ಬದುಕಲಿಕ್ಕೆ, ಆದ್ರೆ ದುಡಿಮೆ ಮಾಡಿದ್ರೆ ಸುಖವಾಗಿ ಎಲ್ಲವನ್ನು ಪಡೆಯಬೇಕು ಅನ್ನುವ ಬುದ್ಧಿವಂತಿಕೆಯ ಕೆಟ್ಟ ಬಳಕೆ ಅವನನ್ನ ಎಲ್ಲ ರೀತಿಯಿಂದಲೂ ಕೂಡ ಹಾಳು ಮಾಡ್ತಾ ಬಂತು. ಆದ್ರಿಂದ ನಕ್ಷತ್ರಗಳ ಬಗ್ಗೆ ನಾವು ಅನೇಕ ರೀತಿಯಿಂದ ಚಿಂತನೆ ಮಾಡಲಿಕ್ಕಿದೆ. ಕೇವಲ ಇಲ್ಲೊಂದು ನಕ್ಷತ್ರಗಳು ಅಂತ ಒಂದು ಶಬ್ದದ ಪರಿಚಯಕ್ಕೋಸ್ಕರ ಹೇಳಿದ್ದಾರೆ, ಆದ್ರೆ ಅದನ್ನ ಮೀರಿ ನಾವು ತಿಳ್ಕೊಳ್ಳೋದಿದೆ ಅನ್ನೋದಕ್ಕೋಸ್ಕರ ನಾನು ಕೆಲವು ವಿಷಯ ಹೇಳಿದೆ. ಇಲ್ಲಿ 3ನೇ ಪ್ಯಾರದಲ್ಲಿ ಅಹಂ ಗೊತ್ತಿದೆ. ಅಹಂ ಅನ್ನೋದು ಅಹಂ ಆವಾಂ ವಯಂ, ಇದು ತ್ರಿಲಿಂಗಕಃ ಅಸ್ಮತ್ ಶಬ್ದ, ನಾನು ನಾವಿಬ್ಬರು ನಾವು ಬಹಳ ಜನ ಅಂತ ಪ್ರಯೋಗಿಸುವಂಥದ್ದು. ಅದು ಸ್ತ್ರೀಲಿಂಗದಲ್ಲೂ ಆಗುತ್ತೆ, ಪುಲ್ಲಿಂಗದಲ್ಲೂ ಆಗುತ್ತೆ, ನಪುಂಸಕಲಿಂಗದಲ್ಲೂ ಆಗುತ್ತೆ.
ನಕ್ಷತ್ರಾಣಿ ಯಾರಾದರೂ ಹೇಳ್ತೀರಾ? ಶಬ್ದ ಪರಿಚಯ. ಬಹುವಚನ ನಕ್ಷತ್ರ ಯಾರು? ಬಹುವಚನ. ನಪುಂಸಕಲಿಂಗ ಬಹುವಚನ ನಕ್ಷತ್ರಂ ನಕ್ಷತ್ರೆ ನಕ್ಷತ್ರಾಣಿ. ಪ್ರಥಮ ವಿಭಕ್ತಿಯ ದ್ವಿತೀಯ ವಿಭಕ್ತಿಯ? ನಕ್ಷತ್ರ ಪ್ರಥಮ. ಪ್ರಥಮ ವಿಭಕ್ತಿ ಪ್ರಥಮ ಪ್ರಥಮ. ವಿಭಕ್ತಿ. ಈಗ ಈ ವಾಕ್ಯದಲ್ಲಿ ಅದು ಏನು ಅರ್ಥವನ್ನು ಹೇಳುತ್ತಾ ಇದೆ ಅಂತ ಗೊತ್ತಾಗ್ತಿದೆಯಾ ಯಾರಿಗಾದರೂ? ದ್ವಿತೀಯ ವಿಭಕ್ತಿ ದ್ವಿತೀಯ, ದ್ವಿತೀಯ ದ್ವಿತೀಯ ಬಹು. ವಿಭಕ್ತಿ ಬಹುವಚನ. ಕರೆಕ್ಟು, ಪ್ರಥಮ ವಿಭಕ್ತಿ ಬಹುವಚನ ಅನ್ನೋದು ಕರೆಕ್ಟು. ಆದರೆ ಪ್ರಸ್ತುತ ಈ ಪ್ರಸಂಗದಲ್ಲಿ ಓದುವಾಗ ನಾವು ಗಮನಿಸಬೇಕಾದ್ದೇನು ಅಂದರೆ, ಮಗಳ ಬಳಿ ಬಂದ ಅಥವಾ ಹೂವಿನ ಬಳಿ ಬಂದ, ಅಲ್ಲ ಇದು ಮಗಳ ಅನ್ನೋದೇ ಹೆಚ್ಚು ಸರಿ ಹೋಗುತ್ತೆ. ಮಗಳ ಬಳಿ ಬಂದ, ಮಗಳ ಕರೆದ, ಎರಡೂ ಕಡೆ ಮಗಳ ಬಳಿ ಬಂದ, ಮಗಳ ಕರೆದ ಅನ್ನುವಲ್ಲಿ ನಮ್ಗೆ ನೋಡುವಾಗ ಒಂದೇ ತರ ಕಾಣುತ್ತಿದೆ. ಅದರಲ್ಲಿ ಒಂದು ಕಡೆ ಮಗಳ ಬಳಿ ಬಂದ ಅಂದ್ರೆ ಮಗಳ ಬಳಿ ಬಂದ ಅನ್ನುವುದೇ ಷಷ್ಠಿ ವಿಭಕ್ತಿಯನ್ನೇ ಹೇಳಿದ್ದದು. ಮಗಳ ಕರೆದ ಅಂದ್ರೆ ಮಗಳನ್ನು ಕರೆದ ಅಂತ ಅರ್ಥ. ಅಂದ್ರೆ ಹಾಗೆ ಸಂಸ್ಕೃತದಲ್ಲೂ ಕೂಡ ರೂಪ ಒಂದೇ ತರ ಇರುತ್ತೆ, ಆದರೆ ಅದರ ಭಾವ ವಾಕ್ಯದಲ್ಲಿ ಬದಲಾದಾಗ ನಾವು ಅದರ ವಿಭಕ್ತಿಯು ಕೂಡ ಬದಲಾಗಿದೆ, ಅಥವಾ ವಚನವು ಕೆಲವೊಂದ್ಸರ್ತಿ ವಚನ ಒಂದೇ ತರ ಕಾಣಿಸುತ್ತೆ. ಸಹ ತೌತೇ ಅನ್ನುವಲ್ಲಿ ತೇ ಇದೆ, ತತ್ತೇ ತಾನಿ ಅನ್ನುವಲ್ಲಿ ತೇ ಇದೆ, ತವತೇ ಆವಯೋಹೋ ತವತೇ ಯುವಯೋಹೋ ಯುಷ್ಮಾಕಂ ನಃ ಯುಷ್ಮಾಕಂ ವಃ ಅನ್ನುವಲ್ಲಿ ಮತ್ತೆ ತೇ ಇದೆ. ಪ್ರಸಂಗ ನೋಡ್ಕೊಂಡು ಏನ್ ಅರ್ಥ ಹೇಳ್ತಾ ಇದೆ ಅದು ಅನ್ನೋದನ್ನು ಗಮನಿಸ್ಬೇಕು. ಈಗ ನಕ್ಷತ್ರಾಣಿ ಎನ್ನುವಲ್ಲಿ ನಾವು ನಕ್ಷತ್ರಗಳನ್ನು, ಏನನ್ನು ಅಂತ. ನಾನು ನಕ್ಷತ್ರಗಳನ್ನು ಅಂತಾಯ್ತು. ಗಣಯಾಮಿ ಯಾರು ಹೇಳ್ಬೋದು? ಲಟ್ಲಕಾರ, ಉತ್ತಮ ಪುರುಷ, ಏಕವಚನ. ಏನರ್ಥ ಗಣಯಾಮಿ ಅಂದ್ರೆ? ಎಣಿಸುತ್ತೇನೆ, ಎಣಿಸುತ್ತೇನೆ, ಲೆಕ್ಕ ಮಾಡುತ್ತೇನೆ, ಗಣಿಸುತ್ತೇನೆ, ಗಣನೆ ಮಾಡುತ್ತೇನೆ. ಅದರಿಂದ ಆಗೋದೆಲ್ಲ ಅಷ್ಟು ಉತ್ತಮ ಆಯಿತು. ಉತ್ತಮ ಯಾವತ್ತು ಕೂಡ ನಾನು ಅನ್ನುವ ವಾಕ್ಯವನ್ನ ಅಹಂ ಅಂತ ಬಂದಿದೆ, ಅದರಿಂದಾಗಿ ಅದನ್ನೇ ಪ್ರತಿನಿಧಿಸುತ್ತೆ. ಇದನ್ನೇ ಬಹುವಚನದಲ್ಲಿ ಹೇಳುವುದಾದ್ರೆ ಅಹಂ ನಕ್ಷತ್ರಾಣಿ ಗಣಯಾಮಿ ಅನ್ನೋದನ್ನೇ ಬಹುವಚನದಲ್ಲಿ ಹೇಳ್ಬೇಕು ಹೇಳಾಗುತ್ತೆ. ಈಗ ನಾವೆಲ್ಲರೂ ಸೇರ್ಕೊಂಡು ಒಂದು ವಾಕ್ಯ ಮಾಡ್ಬೇಕು. ವಯಂ ವಯಂ ನಕ್ಷತ್ರಾಣಿ ಗಣ ಕರೆಕ್ಟ್. ಯಾವಹ? ಅಯ್ಯೋ, ಇಬ್ಬರೇ ಆದ್ರೆ ಗಣಯಾವಹ ಗಣಯಾಮಹ, ಗಣಯಾಮಹ. ಕರೆಕ್ಟ್. ವಯಂ ನಕ್ಷತ್ರಾಣಿ ಗಣಯಾಮಹ, ನಾವೆಲ್ಲರೂ ನಕ್ಷತ್ರಗಳನ್ನು ಲೆಕ್ಕಿಸುತ್ತೇವೆ, ಲೆಕ್ಕ ಮಾಡ್ತೇವೆ. ಸರಿ, ಈ ವಾಕ್ಯದಲ್ಲಿ ಏನಾದ್ರು ಡೌಟ್ ಇದೆಯಾ? ಇಲ್ಲ ಅಚ್ಚ. ಮುಂದಿನ ವಾಕ್ಯ ಓದಿ. ಕಿಂತು ಕಿಂತು ತಾನಿ ಕಿಂತು ತಾನಿ ಗಣಯಿತುಂ ನ ಪಾರಯಾಮಿ. ಕಿಂತು ಆದರೆ ತಾನಿ ಅವುಗಳನ್ನು ಗಣಯಿತುಂ ಎಣಿಸಲು ನ ಪಾರಯಾಮಿ ಆಗುವುದಿಲ್ಲ. ನೆಕ್ಸ್ಟ್ ಇನ್ನೊಬ್ರು ಯಾರಾದ್ರು ಕಿಂತು ಅಂತ ಏನು ಅವೇ ಸರಿ. ಏನರ್ಥ ಕಿಂತು ಆದರೆ? ಆದರೆ? ಯಾಕೆ ಆದರೆ ಅಂತ ಬಂತು? ಅಂದ್ರೆ ನಾವು ಮೊದಲಿನ ಇದು ವಾಕ್ಯದಲ್ಲಿ ಅಹಂ ನಕ್ಷತ್ರಾಣಿ ಗಣಯಾಮಿ, ನಾವು ನಕ್ಷತ್ರವನ್ನು ಲೆಕ್ಕಿಸುತ್ತಿದ್ದೇವೆ, ಆದರೆ ಅವುಗಳನ್ನು ಲೆಕ್ಕಿಸುವುದು ಸಾಧ್ಯವಿಲ್ಲ. ಸರಿ ಸರಿ ಸರಿ. ಲೆಕ್ಕ ಮಾಡ್ಬೋದು, ಲೆಕ್ಕ ಮಾಡಿ ಮುಗಿಸ್ಲಿಕ್ಕಾಗಲ್ಲ ಅಂತ ಪಾರಯಾಮಿ.
ಆದ್ರೆ ಈಗ ನಾವು ಲೆಕ್ಕಿಸ್ತೇವೆ, ಅದ್ರ ಲೆಕ್ಕ ಮಾಡ್ಲಿಕ್ಕೆ ಆಗಲ್ಲ ಅಂತ ಅರ್ಥ ಅಲ್ಲ. ಲೆಕ್ಕ ಮಾಡ್ತೇವೆ, ಅದ್ರ ಲೆಕ್ಕ ಮಾಡಿ ಮುಗಿಸ್ಲಿಕ್ಕೆ ಆಗಲ್ಲ ಅಂತ ಅರ್ಥ. ಅದನ್ನ ಕುಂಟು ಅಂತ ಪ್ರಯೋಗ ಮಾಡಿದ್ವಿ. ಸರಿ, ತಾನಿ ಅಂದ್ರೆ ಏನದು? ಅವುಗಳು ಅವು ಅವುಗಳು ಒಂದು ವರ್ಡ್ ಅದು ಸಹ ಸ್ಟಾರ್ಸ್, ನಕ್ಷತ್ರಗಳು. ಅವೇ. ನಕ್ಷತ್ರಗಳು ಅಂತ ಹೆಂಗ್ ಗೊತ್ತಾಯ್ತು? ತಾನಿ ಅನ್ನುವಲ್ಲಿ ನಕ್ಷತ್ರಗಳು ಅಂತ ಇಲ್ಲ ಅಲ್ವಾ? ಅಲ್ಲ ಮುಂಚೆ ಅದೇ ಮೊದಲಿದ್ದು ವಾಕ್ಯದಲ್ಲಿ ಇವೆ ಅಲ್ಲ, ಇದೆ ಅಲ್ಲ ನಕ್ಷತ್ರಾಣಿ ಅಂತ. ನಕ್ಷತ್ರಾಣಿ ಅಂತ ಹೇಳಿದ್ರಿಂದಾಗಿ ತಾನಿ ಆ ನಕ್ಷ ಆದ್ರೆ ಆ ನಕ್ಷತ್ರಗಳನ್ನು ಗಣಯಿತುಂ. ಆ ತಾನಿ ಅನ್ನೋದು ಯಾವ ವಿಭಕ್ತಿ ವಚನ? ತೇ ತಾನಿ ಪ್ರಥಮ ಬಹುವತ್ನ ತಾನಿ. ಕರೆಕ್ಟ್, ಬಹುವತ್ನ. ಅದು ತೇ ತಾನಿ ಬಹುವಚನ, ನಪುಂಸಕಲಿಂಗ ಪ್ರಥಮ ದ್ವಿತೀಯ ವಿಭಕ್ತಿ ಬಹುವಚನ. ದ್ವಿತೀಯ ವಿಭಕ್ತಿ ಯಾಕಾಯ್ಬೇಕು ಅಂದ್ರೆ ಹಿಂದೆ ನಕ್ಷತ್ರಾಣಿ ಅನ್ನೋದನ್ನೇ ಇಲ್ಲಿ ಮತ್ತೆ ಪರಿಗಣಿಸಿದ್ದಾದ್ರಿಂದ ಆ ನಕ್ಷತ್ರಗಳನ್ನು. ಆದರೆ ಆ ನಕ್ಷತ್ರಗಳನ್ನು ಲೆಕ್ಕಿಸಲು ಸಾಧ್ಯವಿಲ್ಲ. ಗಣಯಿತು ಪದ ಪರಿಚಯ ಏನು? ಯಾರಾದರೂ ಹೊಸಬ್ರು ಹೇಳಿ. ಹೊಸಬ್ರು ಅಂದ್ರೆ ಈಗ ಈ ಮೊದಲಿನ ವಾಕ್ಯಗಳಲ್ಲಿ ಸೇರಿಕೊಳ್ಳದವರು ಅಂತ ಹೇಳಿದ್ನ. ಏನದು ಗಣಯಿತು? ನೀವು ಎಷ್ಟು ಮಾತಾಡ್ತಿರೋ ಅಷ್ಟು ನಿಮ್ಮ ಮಾತಿನ ವರಸೆ ಚೆನ್ನಾಗಿ ಆಗುತ್ತೆ. ಲಟ್ಲಕಾರ ತಪ್ಪಾದ್ರೆ ಉಂಟು, ತಪ್ಪಾದ್ರೆ ಚಿಂತೆ ಇಲ್ಲ, ಹೇಳಿ. ಅದು ಲಟ್ಲಕಾರ ಯಾವುದು ಗಣಯಿತುಮ್ಮ? ಅಂದ್ರೆ ನಿಮ್ಗೆ ಆ ರೂಪ ಹಾಗೆ ನಡೆಸುವುದು ನೀವು ಗಮನಿಸಿ ಹೇಳಿದ್ದ, ಅಂದಾಜಿಗೆ ಹೇಳಿದ್ದ? ಇಲ್ಲ, ನಾನು ಹೇಳಿದ್ದು ಇದು ಎಣಿಸಲು ಎಣಿಸಲು ಹೌದು, ಎಣಿಸಲು ಅಂತ ಅಷ್ಟಿಗೆ ನಿಂತೋಯ್ತು. ಇಲ್ಲ ಸರಿ, ಅದಲ್ಲ ಕರೆಕ್ಟ್, ತಪ್ಪು ಹೇಳಿದೆ ನಾನು. ಗಣಯಿತು ಸುಮುನ್ ಪ್ರತ್ಯಯ ಅಲ್ವಾ? ಪದ ಹೌದು ಹೌದು, ಗಣಯಿತು ತುಮುನ್ ಪ್ರತ್ಯಯಾಂತಂ ಅವ್ಯಯಂ. ಅದು ಅವ್ಯಯ, ಅವ್ಯಯ ಅದನ್ನ ಮತ್ತೆ ಯಾವುದೇ ವಿಭಕ್ತಿ ವಚನದಲ್ಲಿ ಬದಲಾಯಿಸ್ಲಿಕ್ಕೆ ಬರಲ್ಲ. ಒಂದು ಹುಡುಗಿ ಪ್ರಯೋಗ ಮಾಡುವಾಗ ಇದಕ್ಕೆ ರೂಪ ಬದಲಾಗುತ್ತೆ, ನಪುಂಸಕಲಿಂಗದಲ್ಲಾದರೆ ಪ್ರಯೋಗ ಚೇಂಜ್ ಆಗುತ್ತೆ, ಪುಲ್ಲಿಂಗದಲ್ಲಿ ಬಹುವಚನ ಮಾಡಿದ್ರೆ ಹೀಗಾಗುತ್ತೆ ಅನ್ನೋದು ಇಲ್ಲೂ ಇಲ್ಲ. ಲಿಂಗ ವಿಭಕ್ತಿ ವಚನ ಯಾವುದರಲ್ಲೂ ವಿಕಾರ ಇಲ್ಲದೆ ಒಂದೇ ತರ ಇರುವ ರೂಪವನ್ನ ಅವ್ಯಯ ಅಂತಾರೆ. ಗಣಯಿತು, ಸರಿ, ಅವ್ಯಯ ಆಯಿತು. ನ ಅವ್ಯಯನ ನಾನು ಅವ್ಯಯನೇ ಅಲ್ವಾ? ನ ಅವ್ಯಯ ಪಾರಯಾಮಿ. ಪಾರಯಾಮಿ ಲಟ್ ಉತ್ತಮ ಲಕಾರ ಪುರುಷ ಲಟ್ ಲಕಾರ ಏಕವಚನ. ಲಟ್ ಉತ್ತಮ ಏಕ, ಸಾಧ್ಯವಿಲ್ಲ ಅನ್ನುವ ಅರ್ಥದಲ್ಲಿ ನ ಪಾರಯಾಮಿ ಅನ್ನೋದನ್ನು ಬಳಸಿದೆವು. ಪಾರಯಾಮಿ ಅಂದ್ರೆ ಸಾಧ್ಯವಿದೆ, ಸಾಧ್ಯವಾಗುತ್ತದೆ ನನಗೆ. ಅಹಂ ಸಮುದ್ರಂ ನೌಕಯ ಪಾರಯಾಮಿ, ನಾನು ಈ ಸಮುದ್ರವನ್ನು ನೌಕೆಯಿಂದ ದಾಟುತ್ತೇನೆ ಅಂದ್ರೆ ಸಾಧ್ಯವಾಗತ್ತೆ. ನ ಪಾರಯಾಮಿ ಅಂದ್ರೆ ಮೀರ್ಲಿಕ್ ಸಾಧ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಇದೆ. ಪಾರಯತಿ ಪಾರಯತಃ ಪಾರಯಂತಿ, ಪಾರಯಸಿ ಪಾರಯಥಃ ಪಾರಯಥ, ಪಾರಯಾಮಿ ಪಾರಯಾವಃ ಪಾರಯಾಮಃ. ಹಿಂದಿನದ್ದು ಹಾಗೆ, ಗಣಯತಿ ಗಣಯತ ಗಣಯಂತಿ ಗಣಯಸಿ ಗಣಯಥ ಗಣಯಥ ಗಣಯಾಮಿ ಗಣಯಾವಃ ಗಣಯಾಮ. ಅದು ಹೇಳುವಾಗ ಗಣಯಾಮಿ ಗಣಯಾವಃ ಗಣಯಾಮಃ ಅಂತ ನಾವು, ಆದರೆ ಅದನ್ನ ಸರಿಯಾಗಿ ಹೇಳುವ ಕ್ರಮ ಅಂತ ನಾನು ವಿಸರ್ಗವನ್ನು ಹೇಳಿದ ಹಾಗೆ. ಪಾರಯಾಮಿ ಆಯ್ತು, ಮುಂದಿನ ವಾಕ್ಯ ಓದಿ. ತಾನಿ ಅಸಂಖ್ಯಾನಿ ವರ್ತಂತೆ, ತಾನಿ ಅವುಗಳು ಅಸಂಖ್ಯವಾಗಿ ಇವೆ.
ಅವುಗಳು ಅಂದ್ರೆ ನಕ್ಷತ್ರಗಳು. ಮುಂಚಿನ ವಾಕ್ಯದಲ್ಲಿ ಅಹಂ ನಕ್ಷತ್ರಾಣಿ ಗಣಯಾಮಿ ಹೇಳಿದ್ರಿಂದ ಸರಿ ಆಯ್ತು. ಈಗ ಈ ತಾನೆ ಅನ್ನೋದು ಯಾವ ವಿಭಕ್ತಿ ವಚನ? ತತ್ತೇ ತಾನಿ ಬಹುವಚನ. ಯಾವ ಪ್ರಥಮ ವಿಭಕ್ತಿಯ ದ್ವಿತೀಯ ವಿಭಕ್ತಿಯ? ಪ್ರಥಮ ವಿಭಕ್ತಿ. ಹಿಂದೆ ದ್ವಿತೀಯ ವಿಭಕ್ತಿ ತರ ಬಂತು, ಈಗ ಪ್ರಥಮ ಯಾಕೆ? ಕರ್ತೃ ಆಯ್ತು ಈಗ. ಅವುಗಳು, ಆಗ ಅವುಗಳನ್ನು ಅಂತ ಮಾತಾಡ್ತಿದ್ವಿ ನಾವು. ಲೆಕ್ಕಿಸುತ್ತೇನೆ ಅನ್ನೋದಕ್ಕೆ ಕರ್ಮವಾಗಿ ಬಳಸಿದ್ರಿಂದಾಗಿ ಅವುಗಳನ್ನು. ಈಗ ಅವುಗಳು ಅದೇ ಕರ್ತೃ ಆಯಿತು. ಅವುಗಳು ಅಸಂಖ್ಯಾನಿ. ಅಸಂಖ್ಯಾನಿ ಅಂದ್ರೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲದು, ಸಾಧ್ಯವಿಲ್ಲದ. ಮಾಡಲು ಸಾಧ್ಯವಿಲ್ಲದಷ್ಟು, ಲೆಕ್ಕ ಮಾಡಲು ಸಾಧ್ಯವಿಲ್ಲದವುಗಳು ವರ್ತಂತೆ ಆಗಿವೆ ಇವೆ. ಈಗ ಇದು ಅಸಂಖ್ಯಾನಿ ಯಾವ ವಿಭಕ್ತಿ ವಚನ? ಯಾವ ವಿಭಕ್ತಿ ವಚನ? ನಪುಂಸಕಲಿಂಗ ಬಹುವಚನ ಪ್ರಥಮನ ದ್ವಿತೀಯನ. ಪ್ರಥಮನೇ, ಯಾಕೆಂದ್ರೆ ತಾನೆ ಅನ್ನೋದೇ ಮುಂದುವರಿದ ಭಾಗ ಅಲ್ವ. ಆ ನಕ್ಷತ್ರಗಳು ಸಂಖ್ಯೆ ಇಲ್ಲದವುಗಳು, ಅವುಗಳ ಅದರ ಬಗ್ಗೆನೇ ಹೇಳಿದ್ದ. ಆದ್ರಿಂದ ಅವುಗಳು ಅಂದ್ರೆ ನಕ್ಷತ್ರಗಳು ಸಂಖ್ಯೆ ಇಲ್ಲದ, ಸಂಖ್ಯೆಗೆ ಸಿಗದಷ್ಟು ಸಂಖ್ಯೆ ಇಲ್ಲದವುಗಳು ವರ್ತಂತೆ, ಸಂಖ್ಯೆ ಇಲ್ಲದವುಗಳಾಗಿ ಇವೆ. ಸರಿ, ವರ್ತಂತೆ ಯಾವ ಸ್ವರೂಪ? ವರ್ತತೆ, ವರ್ತೇತೆ, ವರ್ತಂತೆ. ಮುಂದೆ ನಡೆಸಬಹುದಾ ಹಾಗೇನೆ? ವರ್ತಸೆ, ವರ್ತತೆ, ವರ್ತತೆ, ವರ್ತದ್ವೇ. ವರ್ತೆ, ವರ್ತಾಮಹೆ, ವರ್ತಾವ. ವರ್ತೆ, ವರ್ತಾವಹೆ, ಅಥವಾ ವರ್ತಾವ. ಮಹೆ. ಒಂದು ದ್ವಿವಚನ, ಒಂದು ಬಹುವಚನ. ವರ್ತಾವಹೆ ದ್ವಿವಚನ, ವರ್ತಾಮಹೆ ಬಹುವಚನ. ಉತ್ತಮ ಪುರುಷ. ಸರಿ, ವರ್ತತೆ, ವರ್ತೇತೆ, ವರ್ತಂತೆ, ವರ್ತಸೆ, ವರ್ತೇಠೆ, ವರ್ತಧ್ವೇ. ವರ್ತೆ, ವರ್ತಾವಹೆ, ವರ್ತಾಮಹೆ. ಸರಿ, ವರ್ತತೆ, ವರ್ತೇತೆ, ವರ್ತಂತೆ. ವರ್ತತೆ ಅಂದ್ರೆ ಇದೆ, ವರ್ತಂತೆ ಅಂದ್ರೆ ಇವೆ. ಮುಂದಿನ ವಾಕ್ಯ ತತ್ರ. ಅಶ್ವಿನ್ಯಾದೀನಿ ಸಪ್ತವಿಂಶತಿ ನಕ್ಷತ್ರಾಣಿ ಪ್ರಧಾನಾನಿ. ಏನರ್ಥ? ಅಲ್ಲಿ ಅಶ್ವಿನಿ ಇತ್ಯಾದಿ 27 ನಕ್ಷತ್ರಗಳು ಪ್ರಧಾನ ಅಂತ ಹೇಳ್ಬೇಕು, ಪ್ರಧಾನವಾಗಿದೆ ಅಂತ ಹೇಳ್ಬೇಕು, ಪ್ರಧಾನವಾಗಿವೆ ಪ್ರಧಾನವಾಗಿದೆ. ನಕ್ಷತ್ರಗಳು, ಆದ್ರಿಂದ ಪ್ರಧಾನವಾಗಿವೆ. ನಕ್ಷತ್ರ ಅಂದ್ರೆ ಪ್ರಧಾನವಾಗಿದೆ ಅಂತ ಆಗ್ತಿತ್ತು. ತತ್ರ ಅಂದ್ರೆ ಕುತ್ರ? ಆಕಾಶದಲ್ಲಿ ಹೇಳ್ಬೇಕಾಗಿದೆ, ಅಥವಾ ಅಮಾಂಗ್ಸ್ ದಿ ದ ಅವುಗಳಲ್ಲಿ. ಅವುಗಳಲ್ಲಿ ಅವುಗಳಲ್ಲಿ ಇತ್ಯುಕ್ತೆ ಯಾವ ಯಾವುಗಳಲ್ಲಿ? ನಕ್ಷತ್ರಗಳಲ್ಲಿ. ಈಗ ಇರುವ ಅಸಂಖ್ಯ ನಕ್ಷತ್ರಗಳಲ್ಲಿ ಅಂತ ಅರ್ಥ. ಸರಿ, ತತ್ರ ಅದು ಅವ್ಯಯನ ಪದನ ಧಾತುನ ಏನದು? ಅವ್ಯಯ. ಅವ್ಯಯ. ಯಾಕೆ ಧಾತು ಅಲ್ಲ, ಅಥವಾ ಯಾಕೆ ಶಬ್ದ ಅಲ್ಲ? ಅದು ಒಂದೇ ರೂಪ ಒಂದೇ ರೂಪ, ಉಂಟು. ಮತ್ತೆ ಅದು ಕ್ರಿಯೆಯನ್ನು ಹೇಳ್ತಿಲ್ಲ. ಕ್ರಿಯೆಯನ್ನು ಹೇಳಿದ್ರೆ ಅವಾಗ ಅದು ಅಂದ್ರೆ ಅದೇ ಸರಿಯಾದ ಆನ್ಸರು. ಅಂದ್ರೆ ರೂಪ ವ್ಯತ್ಯಾಸ ಆಗುದಿಲ್ಲ ಅಂತ. ಕೆಲವೊಂದ್ಸರ್ತಿ ಅದರಲ್ಲಿ ಕ್ರಿಯೆ ಕಾಣುತ್ತೆ, ಆದ್ರೂ ಅವ್ಯಯ ಆಗುತ್ತೆ. ಈಗ ಹಿಂದೆ ಗಣಯಿತುಂ ಅನ್ನುವಲ್ಲಿ ಕ್ರಿಯೆ ಇದೆ, ಆದರೆ
ರೂಪ ವ್ಯತ್ಯಾಸ ಆಗುವುದಿಲ್ಲ, ಲಿಂಗ ವಿಭಕ್ತಿ ವಚನದಲ್ಲಿ ವಿಕಾರ ಇಲ್ಲ, ವ್ಯಯ ಇಲ್ಲ, ಅದರಿಂದ ಅದನ್ನು ವ್ಯಯ ಅಂತ ಕರೀತಾರೆ. ಸರಿ, ಅಶ್ವಿನ್ಯಾದೀನಿ ಏನರ್ಥ? ಅಶ್ವಿನಿ ಇತ್ಯಾದಿ ಅಂತ ಹೇಳ್ಬೋದು. ಅಶ್ವಿನಿ ಮೊದಲಾದವುಗಳು ಇತ್ಯಾದಿ ಮೊದಲಾದವು, ಅಶ್ವಿನಿಯೇ ಮೊದಲಾದ ಇತರ ಎಲ್ಲ ನಕ್ಷತ್ರಗಳು 27, ಸಪ್ತವಿಂಶತಿ, 27 ನಕ್ಷತ್ರಗಳು ಪ್ರಧಾನನೆ, 27 ನಕ್ಷತ್ರಗಳು ಪ್ರಧಾನವಾದವುಗಳು. ಒಂದು ಪ್ರಶ್ನೆ ಇದೆ, ಅಶ್ವಿನ್ಯಾದೀನಿ ಸಮಾಸ ಆಗತ್ತಾ? ಈಗ ಸಮಾಸ ಹೇಳಿದ್ರೆ ಏನು ತಲೆ ಹೋಗಲ್ಲ, ಸರಿ ಸುಮ್ಮನೆ. ಸರಿ. ಅಶ್ವಿನಿ ಆದಿಹಿ ಏಷಾಂತಾನಿ ಅಶ್ವಿನ್ಯಾದೀನಿ, ಅದು ಯಾಕೆ ಬಂತು ಅಂತ ಗೊತ್ತಾಗಲ್ಲ. ಈ ವಿಗ್ರಹ ವಾಕ್ಯ ಅಂದ್ರೆ ಏನು ಅದು? ಅಂದ್ರೆ ವಿಭಕ್ತಿಗಳು ಗೊತ್ತಾದ ಮೇಲೆ, ಆಮೇಲೆ ಅದನ್ನು ಪ್ರಯೋಗ ಮಾಡುವ ರೀತಿ ಗೊತ್ತಾದ ಮೇಲೆ ಹೇಳಿದ್ರೆ ಸರಿ ಹೋಗುತ್ತೆ, ಅದಕ್ಕೆ ಹೇಳಿಲ್ಲ ಅಷ್ಟೇ. ಅಶ್ವಿನ್ಯಾದೀನಿ ಅನ್ನುವಲ್ಲಿ ಒಂದು ವಿಗ್ರಹ ಇದೆ ಅಂತ ಸದ್ಯ ಗೊತ್ತಿರಲಿ. ಅಶ್ವಿನಿಯೇ ಮೊದಲಾದವುಗಳು, ಅಶ್ವಿನಿ ಅನ್ನೋದು ಒಂದು ನಕ್ಷತ್ರ, ಆದಿ ಮೊದಲಾದವುಗಳು ಯಾವ 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 ಗುಂಪಲ್ಲಿದೆಯೋ ಅದನ್ನು ಅಶ್ವಿನ್ಯಾದೀನಿ, ಅಶ್ವಿನಿ ಮೊದಲಾದವುಗಳು. ಸಪ್ತವಿಂಶತಿ ಸಂಖ್ಯೆ ಇದು, ಸಪ್ತವಿಂಶತಿ ಅಂದ್ರೆ ಎಷ್ಟು? 27. 26ಕ್ಕೆ ಷಟ್ವಿಂಶತಿ, ಪಂಚವಿಂಶತಿ, ಐದು, ಪಂಚವಿಂಶತಿ, 24, ಚತುರ್ವಿಂಶತಿ, ಚತುರ್ವಿಂಶತಿ, ಚತುರ್ವಿಂಶತಿ ಆಗುದಿಲ್ಲ, ಚತುರ್ವಿಂಶತಿ, 22, ದ್ವಿವಿಂಶತಿ, ದ್ವಾವಿಂಶತಿ, ಎಷ್ಟು? ದ್ವಾವಿಂಶತಿ, ದ್ವಾವಿಂಶತಿ, 23, ತ್ರಯೋವಿಂಶತಿ, ತ್ರಯೋವಿಂಶತಿ, 21, ಏಕವಿಂಶತಿ, 9, ನವವಿಂಶತಿ. ವಿಂಶತಿ ಅಂದ್ರೆ 29 ಆಯ್ತು, ನಾನು 19 ಕೇಳಿದ್ದು. ಓ, 19. ಏಕವಿಂಶತಿ, ವಿಂಶತಿ ಅಂದ್ರೆ 21 ಆಯ್ತು. ಏಕೋನವಿಂಶತಿ. ಏಕ ಊನ, ಊನ ಅಂದ್ರೆ ಕಮ್ಮಿ ಅಂತ ಅರ್ಥ. ಏಕ ಊನವಿಂಶತಿ, ತುಂಬಾ ಕ್ವಾರ್ಟರ್ ಟು 10 ಅಂತ ನಾವು ಹೇಳುವಾಗ, ಇನ್ನು ಕಾಲು ಗಂಟೆ ಇರುವ 10 ಅಂತ ಹೇಳುವಾಗ 15 ನಿಮಿಷ ನ್ಯೂನ ಅನ್ನೋ ಅರ್ಥವನ್ನು ಬಳಸುವುದು ಎಲ್ಲಾ ಭಾಷೆಗಳಲ್ಲೂ ಇದೆ. ಅದು ಸಂಸ್ಕೃತದ್ದೇ ಕೊಡುಗೆ. ಒಂದು ಕಮ್ಮಿ ಅಂದ್ರೆ ಅದು ಇಲ್ಲಿಂದ ಆಚೆಗೆ ಹೇಳೋದಕ್ಕಿಂತ ಆಚೆಗಿಂದ ಈಚೆ ಹೇಳಿದ್ರೆ ಹೆಚ್ಚು ಸಮಂಜಸ ಅನ್ನೋ ದೃಷ್ಟಿಯಿಂದ ಅದನ್ನ ಹಾಗೆ ಬಳಕೆ ಮಾಡ್ತಾರೆ. ನವದಶ ಅಂತ ಒಂದು ಪ್ರಯೋಗ ಇದೆ, ಇಲ್ಲ ಅಂತಿಲ್ಲ, ಸ್ವಲ್ಪ ಆಧುನಿಕ ಪ್ರಯೋಗ, ಶಾಸ್ತ್ರೀಯ ಪ್ರಯೋಗ. ಸಂಖ್ಯಾ ದೃಷ್ಟಿಯಿಂದ ಏಕೋನವಿಂಶತಿ ಅನ್ನೋದು ಚಂದ, ನವದಶ ತಪ್ಪಲ್ಲ, ಬಳಸುದಿದೆ ಇಲ್ಲ ಅಂತಿಲ್ಲ, ಆದ್ರೆ ಅದು ತೀರ ಒಂಥರ ಸಣ್ಣ ಮಕ್ಕಳಿಗೆ ಸಂಖ್ಯೆ ಹೇಳಿಕೊಡುವಾಗ ಹೇಗಿರುತ್ತೋ ಹಾಗಿರುತ್ತೆ. ಸ್ವಲ್ಪ ಪ್ರಬುದ್ಧವಾದ ಭಾಷೆ ಅಂತ ಬಂದಾಗ ನಾವು ಕಲಿಯುವಾಗಲೇ ಸಹಜವಾದ ಭಾಷೆಯಾಗಿ ಕಲಿತರೆ, ಪ್ರಬುದ್ಧತೆ ಅನ್ನೋದು ಸಹಜತೆಯ ಕಡೆಗೆ ಕೊಂಡೊಯ್ಯುವಂಥದ್ದು ಹೊರತು ಬುದ್ಧಿವಂತಿಕೆಯ ಪ್ರದರ್ಶನ ಅಲ್ಲ. ಏಕೋನ ವಿಂಶತಿ, ಇದು ಸಂಸ್ಕೃತದ ಒಂದು ಸೊಗಡು, ಅತ್ಯಂತ ಸಹಜವಾದ ಶಬ್ದ ಪ್ರಯೋಗದ ಕ್ರಮ. ಸರಿ, ನಕ್ಷತ್ರಾಣಿ ಪ್ರಧಾನ, ಎರಡು ಕೂಡ ನಪುಂಸಕಲಿಂಗ ಪ್ರಥಮ ಬಹು. ಸಪ್ತವಿಂಶತಿ, 27, ಅದನ್ನ 27 ಅನ್ನುವ ಸಂಖ್ಯೆಯಲ್ಲಿ ಈ ನಕ್ಷತ್ರಗಳು ಪ್ರಧಾನವಾಗಿವೆ ಅನ್ನೋದನ್ನ ಹೇಳಿ ಹೊರಟದ್ದು. ಅಷ್ಟಾವಿಂಶತಿ, 29 ಏನಾಗುತ್ತೆ? ನವವಿಂಶತಿ ಹೇಳ ಅದು ಒಂದು ಸರಿ, ನಾನು ಹಾಗೆ ಹೇಳಿದ ರೀತಿಯಲ್ಲಿ ಹೇಳುದಾದ್ರೆ ಏಕೋನ ತ್ರಿಂಶತ್ ಏಕೋನ ತ್ರಿಂಶತ್, ತ್ರಿಂಶತ್ ಅನ್ನೋದು 30, ಏಕ ಊನ ತ್ರಿಂಶತ್ ಅನ್ನೋದು 29. ಸರಿ,
ಇನ್ನು ಈ ಪಾಠದಲ್ಲಿ ಏನಾದರೂ ಡೌಟ್ ಇದೆಯಾ? ಅಭ್ಯಾಸ ನೋಡಿ. ನಕ್ಷತ್ರ ನಕ್ಷತ್ರ ಪ್ರಕಾಶಂತೆ, ಅದು ಪಾಠದಲ್ಲಿದೆ. ಆಕಾಶೆ ಪ್ರಕಾಶಂತೆ ಅಂತ. ತಾನಿ ಕದಾ ನ ಪ್ರಕಾಶಂತೆ, ನಾನು ಪ್ರಶ್ನೆ ಅರ್ಥ ಮಾತ್ರ ಹೇಳ್ತೇನೆ, ಉತ್ತರ ನೀವು ಹುಡುಕೊಂಡು ಬರೀರಿ. ನಕ್ಷತ್ರಗಳು ಕುತ್ರ ಪ್ರಕಾಶಂತೆ, ಕುತ್ರ ಅಂದ್ರೆ ಎಲ್ಲಿ, ವೇರ್ ವ್ಯೋಮ್ನಿ ಪ್ರಕಾಶಂತೆ ಹೇಳಿ. ನಕ್ಷತ್ರಾಣಿ ವ್ಯೋಮ್ನಿ ಪ್ರಕಾಶಂತೆ. ವ್ಯೋಮ್ನಿ ಪ್ರಕಾಶಂತೆ, ಸಮೀಚೀನ. ಕುತ್ರ ಅನ್ನೋದಕ್ಕೆ ಎಲ್ಲಿ ಅನ್ನುವ ಪ್ರಶ್ನೆ ಇರುವುದರಿಂದ ಅಲ್ಲಿ ಅಂತ ಬರಬೇಕು. ಎಲ್ಲಿ ಅಂದ್ರೆ ವ್ಯೋಮ್ನಿ, ಆಕಾಶದಲ್ಲಿ. ಸರಿ. ತಾನಿ ಕದಾ ನ ಪ್ರಕಾಶಂತೆ, ತಾನಿ ಅಂದ್ರೆ ಆ ನಕ್ಷತ್ರಗಳು ಕದಾ ಯಾವಾಗ ನ ಪ್ರಕಾಶಂತೆ, ಪ್ರಕಾಶಗೊಳ್ಳುವುದಿಲ್ಲ, ಪ್ರಕಾಶಿಸುವುದಿಲ್ಲ ಅನ್ನೋದು ಯಾವಾಗ? ದಿವಾನ ಪ್ರಕಾಶಿಸುತ್ತೆ. ದಿವಾ ನ ಪ್ರಕಾಶಂತೆ. ಸರಿ, ಏನ್ ಕಾರಣ? ಸೂರ್ಯನ ಬೆಳಕು. ಸೂರ್ಯನ ಬೆಳಕಿರುವುದರಿಂದ. ಸೂರ್ಯಸ್ಯ ಪ್ರಕಾಶಸ್ಯ ಸತ್ವಾತ್, ಸೂರ್ಯ ಪ್ರಕಾಶಸ್ಯ ಸತ್ವಾತ್ ದಿವಾ ನ ನಕ್ಷತ್ರಾಣಿ ನ ಪ್ರಕಾಶಂತೆ. ಸಮೀಚೀನ. ನೆಕ್ಸ್ಟ್, ತಾನಿ ಕುತ್ರ ಹೀರವತ್ ದ್ಯೋತಂತೆ, ತಾನಿ ನಕ್ಷತ್ರಾಣಿ ಕುತ್ರ ಎಲ್ಲಿ ಹೀರವತ್ ವಜ್ರಗಳಂತೆ ದ್ಯೋತಂತೆ ಹೊಳೆಯುತ್ತವೆ. ತಾನಿ ವ್ಯೋಮ್ನಿ ಹೀರವತ್ ದ್ಯೋತಂತೆ. ನಕ್ಷತ್ರಾಣಿ ವ್ಯೋಮ್ನಿ ಹೀರವತ್ ದ್ಯೋತಂತೆ. ಸಮೀಚೀನ. ವ್ಯೋಮ್ನಿ ಅಲ್ಲಿ, ಆಕಾಶದಲ್ಲಿ. ಕೇಶಾಂ ರಾಜಾ ಚಂದ್ರ, ಯಾರ ಒಡೆಯ, ಯಾರ ರಾಜ ಚಂದ್ರನಾಗಿದ್ದಾನೆ? ನಕ್ಷತ್ರಾಣಾಂ ರಾಜಾ ಚಂದ್ರ. ನಕ್ಷತ್ರಗಳಿಗೆ ರಾಜ ಚಂದ್ರ. ಇದು ನಮ್ಗೆ ವಿಚಿತ್ರ ಅನ್ಸುತ್ತೆ ಇವತ್ತಿನ ವಿಜ್ಞಾನ ಓದ್ದವರಿಗೆ. ನಕ್ಷತ್ರಗಳು ಎಷ್ಟು ವರ್ಷದಿಂದ ಇದೆ, ಎಷ್ಟು ಸ್ವತಃ ಪ್ರಭಾವಶಾಲಿ ಅದು. ಚಂದ್ರ ಇವುಗಳಿಗೆ ಅವನೇ ಪರಾವಲಂಬಿ, ಸೂರ್ಯನನ್ನು ಅನುಸರಿಸಿ ತನ್ನ ಬೆಳಕನ್ನು ಕಂಡುಕೊಂಡವನು. ಅವನನ್ನ ತಗೊಂಡೋಗಿ ನೀವು ನಕ್ಷತ್ರಗಳಿಗೆ ರಾಜ ಅಂತೀರಲ್ಲ, ಅದೆಲ್ಲ ನಮ್ದು ಒಂದು ವಿಚಿತ್ರವಾದ, ಅಂದ್ರೆ ನಾವು ತಿಳಿದೋದು ಸರಿ ಅಂತ ತೀರ್ಮಾನ ಮಾಡಿ ಅದರ ಬಗ್ಗೆ ಮಾತಾಡ್ತೇವೆ. ಆದರೆ ಒಂದು ಸಂಗತಿ ಅರ್ಥ ಆಗ್ಬೇಕಾದದ್ದು, ರಾಜ ನಕ್ಷತ್ರಗಳಿಗೆ ಚಂದ್ರ ಹೇಗೆ ಹೇಗಿರ್ಬೋದು, ನಿಮ್ಮ ಊಹೆ ಏನಿದೆ ಹೇಳಿ. ಬರೀ ಪಾಠ ಕಲಿಯೋದಕ್ಕಿಂತ ಚೂರು ವಿಚಾರನೂ ಮಾಡ್ಬೇಕು ತಲೆಯಲ್ಲಿ. ಚಂದ್ರ ಯಾಕೆ ನಕ್ಷತ್ರಗಳಿಗೆ ರಾಜ ಇರಬಹುದು? ಚಂದ್ರನು ಒಂದು ನಕ್ಷತ್ರ, ಚಂದ್ರನು ಒಂದು ನಕ್ಷತ್ರವೇ ಅಂತ. ಇಲ್ಲ, ನಕ್ಷತ್ರ ಅಂತ ಎಲ್ಲೂ ಅದನ್ನ ಪರಿಗಣನೆ ಮಾಡಿಲ್ಲ ಶಾಸ್ತ್ರಗಳಲ್ಲಿ ಕೂಡ. ನಕ್ಷತ್ರಗಳು ನಮಗೆ ರಾತ್ರಿ ಹೊತ್ತಿನಲ್ಲಿ ಕಾಣಿಸುತ್ತವೆ. ಆ ಹೊತ್ತಿನಲ್ಲಿ ಎಲ್ಲ ನಕ್ಷತ್ರಗಳಿಗಿಂತ ದೊಡ್ಡದಾಗಿ ಚಂದ್ರ ಕಾಣೋದ್ರಿಂದ ನಕ್ಷತ್ರಗಳಲ್ಲಿ ಚಂದ್ರ ರಾಜ ಅಂತ ಹೇಳಿರ್ಬೋದು. ಅಂದರೆ ನಿಜವಾಗಿ ಅವನು ರಾಜ ಅಲ್ಲ, ನಮ್ಗೆ ಕಾಣೋದು ದೊಡ್ಡದಾಗಿದ್ದಾನೆ ಅನ್ನುವಂತೆ ಕಾರಣಕ್ಕೆ ಹೇಳುವುದು ಅನ್ನೋದು ಸರಿ ಆಗ್ಬೋದಾ? ನಮ್ಮ ದೃಷ್ಟಿಕೋನದಿಂದ ಹೇಗೆ ಕಾಣಿಸ್ತಾನೆ ಅದ್ರ ಪ್ರಕಾರ. ದೃಷ್ಟಿಕೋನದಿಂದ ಕಾಣ್ತಾನೆ. ನಕ್ಷತ್ರಾಣಾಮಹಂ ಶಶಿ ಅಂತ ಕೃಷ್ಣನು ಗೀತೆಯಲ್ಲಿ ಹೇಳಿದ, ನಕ್ಷತ್ರಗಳಲ್ಲಿ ನಾನು ಒಡೆಯನಾದ ಶಶಿ ಚಂದ್ರನಲ್ಲಿ ಇದ್ದೇನೆ ಅಂತ ಹೇಳ್ಕೊಳ್ತಾನೆ. ಅಂದ್ರೆ ಕೃಷ್ಣನು ಕೂಡ ಸುಮ್ಮನೆ ಎಲ್ರಿ ಕಾಣೋದನ್ನೇ ಹೇಳ್ತಿದ್ದಾನ? ಅಥವಾ ಸೂರ್ಯನ ಬೆಳಕಿನಿಂದ ಇವನು ಬಂದಿರೋ, ಚಂದ್ರ ಇರೋದ್ರಿಂದ ಹಾಗೆ ಹೇಳ್ಬೋದು, ಗೊತ್ತಿಲ್ಲ. ಅದರಿಂದ ರಾಜ ಅನ್ನೋದನ್ನ ಸಮರ್ಥಿಸ್ಲಿಕ್ಕೆ ಬೇಕಾದ ಗುಣ ಏನಿದೆ? ಐ ಥಿಂಕ್ ಆಲ್ಸೋ ಇನ್ ಇಂಡಿಯನ್ ಮಿಥಾಲಜಿ ವಿ ಕನ್ಸಿಡರ್ ಇಟ್ ಒನ್ ಆಫ್ ದ ನವಗ್ರಹಸ್ ಚಂದ್ರ.
ದಟ್ ಇಂಪಾರ್ಟೆನ್ಸ್ ಇಸ್ ದೇರ್. ಆದ್ರೆ ನಕ್ಷತ್ರಗಳಿಗೆ ಒಡೆಯಲಾಗುತ್ತೆ ಅಂತ ಮತ್ತೆ ಇದೆ. ಅದು ಅವಲಂಬಿಸಿದೆ ಅಂತ, ನಕ್ಷತ್ರಗಳು ಅವುಗಳಿಗೆ ಚಂದ್ರನ ಅವಲಂಬಿಸಿದೆ ಅಂತನಾ? ಹೌದಾ? ಅಂದ್ರೆ ಅವಲಂಬಿಸುವುದು ಅಂದ್ರೆ ಯಾವ ರೀತಿ? ಪ್ರಕಾಶಕ್ಕೆ. ಪ್ರಕಾಶಕ್ಕೆ ವಸ್ತುತಃ ಚಂದ್ರ ಇಲ್ಲದೇ ಇದ್ರೆ ನಕ್ಷತ್ರಗಳು ಚಂದ ಕಾಣುತ್ತೆ. ಅವಲಂಬನೆ ಅಂತ ಅನ್ನೋದಾಗಿದ್ರೆ ಚಂದ್ರ ಇಲ್ಲದೆ ಇರುವ ಅಮಾವಾಸ್ಯೆಯ ದಿವಸ ನಕ್ಷತ್ರಗಳು ಕಾಣದೆ ಹೋಗ್ಬೇಕಿತ್ತು. ನನಗೊಂದು ಪ್ರಶ್ನೆ ಅಂದ್ರೆ ಬರ್ತಿದೆ. ನಕ್ಷತ್ರ ಅಂದ್ರೆ ಅರ್ಥ ಏನು? ಅಂದ್ರೆ ನಿರ್ವಚನ ಅಂದ್ರೆ ಅದರದ್ದು ಅರ್ಥ ಯೋಚಿಸಿದ್ರೆ ಇದಕ್ಕೆ ಉತ್ತರ ಸಿಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಚಂದ್ರನನ್ನು ಏನ್ ಹೇಳ್ತಾರೆ? ಚಂದ್ರನನ್ನು ಏನ್ ಅಂತ ಹೇಳ್ತಾರೆ? ವಿಜ್ಞಾನ ಪ್ರತ್ಯಕ್ಷ ರೂಪ ಚಂದ್ರ ಮತ್ತು ಸೂರ್ಯ, ಹಾಗಾಗಿ ಚಂದ್ರನು ರಾಜ ಅಂತ ಹೇಳಿ. ಏನೇನು? ಈಗ ಸೂರ್ಯ ಮತ್ತು ಚಂದ್ರ ಭಗವಂತನ ಪ್ರತ್ಯಕ್ಷ ರೂಪ ಅಂತ ಹೇಳ್ತಾರಲ್ಲ, ಹಾಗಾಗಿ ಚಂದ್ರನು ಅಲ್ಲಿ ಸರಿ, ನಾನು ಕೇಳಿದ್ದೇನೆಂದ್ರೆ ನಕ್ಷತ್ರಗಳಿಗೆ ರಾಜ ಅಂತ. ಚಂದ್ರ ಗ್ರಹನೋ ನಕ್ಷತ್ರನೋ? ಸ್ಯಾಟಲೈಟ್ 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 ಗ್ರಹ 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 ಉಪಗ್ರಹ. ಗ್ರಹ 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 ಅಂದ್ರೆ ಏನರ್ಥ? ಪ್ಲಾನೆಟ್ ಉಂಟು, ನಮ್ಮ ಮನಸ್ಸಿನ ಮೇಲೆ ಗ್ರಹ ಶಬ್ದದ ಅರ್ಥ ತಿಳಿದ್ರೆ ನಿಮ್ಗೆ ನಕ್ಷತ್ರ ಗ್ರಹ ಎಂತಂತು, ಚಂದ್ರ ಯಾಕೆ ನಕ್ಷತ್ರ ಅಲ್ಲ, ಆಮೇಲೆ ಈ ನಕ್ಷತ್ರಗಳಿಗೆ ಅವುಗಳ ಪ್ರಭಾವ ಏನಿದೆ, ಅಷ್ಟಕ್ಕೂ ಉತ್ತರ ಸಿಗುತ್ತೆ. ಗ್ರಹ ಅಂದ್ರೆ ಏನು? ಗ್ರಹಿಸೋದು, ಸಂಬಡಿ ಹೂ ಅಬ್ಸಾರ್ಬ್ಸ್. ಗ್ರಹಿಸುವುದು ಅಂದ್ರೆ ಈಗ ನೀವು ಶಬ್ದದ ಹೇಳಿದ್ರಿ, ಅದನ್ನು ಒಂಚೂರು ಡೆಫಿನೇಷನ್ ಎಕ್ಸ್ಪ್ಲೈನ್ ಮಾಡ್ಬೋದಾ? ಗುರುಗಳೇ ಗೊತ್ತಾಗ್ಲಿಲ್ಲ ನೀವು ಕೇಳಿದ್ದು. ಅಂದ್ರೆ ಗ್ರಹ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದರೆ ಏನು ಏನು ಅಂತ ಹೇಳಬೇಕು? ಗ್ರಹಿಸುವುದು ಒಂದು ಶಬ್ದ ಗೊತ್ತಾಯ್ತು, ಯಾವ ರೀತಿ ಗ್ರಹಿಸುವುದು? ಬೆಳಕನ್ನು ಗ್ರಹಿಸ್ತಾ ಇದ್ದೀನಿ ನಮ್ಮ ಮನಸ್ಸಿನ ಮೇಲೂ ಪ್ರಭಾವ ಉಂಟು ಮಾಡಿ. ಗೃಹ್ಯತೆ ಅನಯ ಇತಿ ಗ್ರಹ. ಗ್ರಹಿಸುವುದು ಅಂದ್ರೆ ಬೆಳಕನ್ನ ಗ್ರಹಿಸುವುದು ಒಂದಾಯ್ತು, ಅದು ನನಗೆ ಪ್ಲಾನೆಟ್ ಅನ್ನೋದಕ್ಕೆ ಅರ್ಥವನ್ನ ಹೇಳಿದ್ರಿಂದ ನಾವು ಅರ್ಥ ಹೇಳುತ್ತೇವೆ. ಆದ್ರೆ ಗ್ರಹ ಅನ್ನೋ ಶಬ್ದ ಪ್ಲಾನೆಟ್ ಅನ್ನೋ ಅರ್ಥ ಇಲ್ಲ. ಗ್ರಹ ಅನ್ನೋ ಶಬ್ದಕ್ಕೆ ಪ್ಲಾನೆಟ್ ಅಂತ ಅನ್ನೋದು ನಾವು ಇವತ್ತು ಆ ಪ್ಲಾನೆಟ್ ಶಬ್ದದ ಅರ್ಥ ನೋಡಿ ಇದಕ್ಕೆ ಹೇಳ್ತಾ ಇರುತ್ತೆ. ಒಂದು ಅಂದ್ರೆ ಸೂರ್ಯನ ಬೆಳಕಿನಿಂದ, ಅಂದ್ರೆ ಸ್ವಂತ ಬೆಳಕಿಲ್ಲದೆ ಸೂರ್ಯನ ಬೆಳಕಿಂದ ಬೆಳಗುವವನು ಅನ್ನೋ ಅರ್ಥದಲ್ಲಿ ನಾವು ಗ್ರಹ ಶಬ್ದವನ್ನು ಬಳಸ್ತೇವೆ. ಆದರೆ ಅದಕ್ಕಿಂತ ಮುಖ್ಯವಾದ ಅರ್ಥ ಗ್ರಹ ಅನ್ನೋದು ಗೃಹ್ಯತೆ, ನಮ್ಮ ಮೇಲೆ ಅವುಗಳಿಗೆ ಕಂಟ್ರೋಲ್ ಇದೆ, ನಮ್ಮ ಮೇಲೆ ಆ ಗ್ರಹಗಳಿಗೆ ನಿಯಂತ್ರಣ ಶಕ್ತಿ ಇದೆ. ಅದರಲ್ಲಿ ಚಂದ್ರನ ನಿಯಂತ್ರಣ ಶಕ್ತಿ ಮನಸ್ಸಿನ ಮೇಲೆ, ಬಹಳ ಚಂದ್ರ ಜಾಸ್ತಿ. ಈ ನಕ್ಷತ್ರಗಳಿಗೆ ನಮ್ಮ ಮನಸ್ಸಿನ ಮೇಲೆ ಅಂತ ನಿಯಂತ್ರಣ ಇಲ್ಲ ಅಂತ, ಉಳಿದ ಎಲ್ಲ ಕ್ರಿಯೆಗಳು ನಡೆಯುವುದು ಮನಸ್ಸಿನಿಂದ, ಆದ್ರಿಂದ ಮನಸ್ಸಿನ ದೇವತೆಯಾಗಿ ಚಂದ್ರ ಪ್ರಧಾನ, ಆದ್ರಿಂದ ಅವನನ್ನ ನಕ್ಷತ್ರಗಳಿಗೆ ಒಡೆಯ. ಅವುಗಳು ನಮ್ಮ ಪರಿಣಾಮ ನಮ್ಮ ದೇಹದ ಪರಿಣಾಮವನ್ನ ಪ್ರತಿಫಲಿಸುತ್ತವೆ, ಪ್ರತಿನಿಧಿಸುತ್ತವೆ. ಆದ್ರೆ ಗ್ರಹಣ ಶಕ್ತಿ ಇರುವುದು ನಕ್ಷತ್ರಗಳಿಗಿಂತ ಹೆಚ್ಚು, ಅದು ಚಂದ್ರನಿಗಾದ್ರಿಂದಾಗಿ ಅವನನ್ನ ನಾವು ನಕ್ಷತ್ರಗಳ ರಾಜ ಅಂತ. ನಕ್ಷತ್ರ ಅಂದ್ರೆ ಅದಕ್ಕೆ ಕ್ಷತಿ ಇಲ್ಲ, ಬೇಗ ಚಂದ್ರ ಮತ್ತು ಚಂದ್ರನಿಗೆ ಏನಾಗುತ್ತೆ ಅಂದ್ರೆ ಅಮಾವಾಸ್ಯೆ ದಿವಸ ಕಾಣುವುದಿಲ್ಲ, ಕೆಲ ದಿವಸ ಕಾಣಿಸಿಕೊಳ್ತಾನೆ. ಅಂದ್ರೆ ಸ್ವಲ್ಪ ಬೆಳಕಿನಲ್ಲಿ ವೇರಿಯೇಷನ್ಸ್ ಇದೆ. ಆದ್ರೆ ನಕ್ಷತ್ರಗಳು ಯಾವತ್ತಿಗೂ ಹೊಳಿತಾನೆ ಇರುತ್ತೆ, ಅದು ಯಾವತ್ತೂ ಮರೆ ಆಗುವುದು ಅಂತಿಲ್ಲ. ಆ ಕಾರಣಕ್ಕಾಗಿ ಅದು ನಕ್ಷತ್ರ. ಇದು ಚಂದ್ರ ಒಂದು ಭಾಗ ಮಾತ್ರ ನಮ್ಗೆ ಒಂದು ಕಾಲದಲ್ಲಿ ಕಾಣಿಸುತ್ತೆ, ಆ ಭಾಗ ಒಂದು ಕಾಲದಲ್ಲಿ ನಮ್ಗೆ ಕಾಣಿಸದೆ ಇರುತ್ತೆ. ಚಂದ್ರ ಮರೆಯಾಗುವುದಲ್ಲ, ಚಂದ್ರ ಇಲ್ಲವಾಗುವುದಲ್ಲ, ಚಂದ್ರ ಗ್ರಹ ಗೋಲ ಹಾಗೆ ಇರುತ್ತೆ, ಬೆಳಕಿನ ಭಾಗ ನಮ್ಗೆ ಕಾಣಲ್ಲ, ಆದ್ರದಾಗ ನಮ್ಗೆ ಅಮಾವಾಸ್ಯೆ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಪರಿಣಾಮದ ದೃಷ್ಟಿಯಿಂದ ಅಮಾವಾಸ್ಯೆಯ ದಿವಸನೂ ಮನುಷ್ಯನ ಮನಸ್ಸಿನ ಮೇಲೆ ತುಂಬಾ ವಿಕಾರ ಉಂಟಾಗುತ್ತೆ. ಒಂದು ರೀತಿಯಿಂದ ಅದು ಕಂಟ್ರೋಲ್ ಮಾಡುದು ಮಾತ್ರ ಅಲ್ಲ,
ಅದರ ಬೆಳಕು ನಮ್ಮ ಮೇಲೆ ಬೀಳದೇ ಇದ್ದಾಗ ನಾವು ತುಂಬಾ ಕಂಟ್ರೋಲ್ ತಪ್ಪುತ್ತೇವೆ ಅನ್ನೋದು ಕೂಡ ಇವತ್ತು ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ FIR ದಾಖಲೆ ಆದ ಸ್ಥಿತಿಗಳನ್ನ ನೋಡ್ತಾ ಬಂದ್ರೆ ಹುಣ್ಣಿಮೆ ಅಮಾವಾಸ್ಯೆ ಸ್ವಲ್ಪ ಪರಿಣಾಮ ಜಾಸ್ತಿ ಕಾಣುತ್ತೆ. ಆ ತರದ ಒಂದು ಸ್ಟಡಿ ಮಾಡಿದ್ರೆ ಒಂದೇನೇ ಆಸ್ಪೆಕ್ಟ್ ಸಿಗ್ಲಿಕ್ಕೆ ಶುರು ಆಗುತ್ತೆ ನಮ್ಮ ಅಧ್ಯಯನದಲ್ಲಿ. ಅದರಿಂದಾಗಿ ನಕ್ಷತ್ರಗಳ ಅಸ್ತಿತ್ವ ಅದು ಸದಾ ಇದ್ದೇ ಇರುತ್ತೆ, ಆದರೆ ಅದು ಪರಿಣಾಮ ಬೀರುವ ವಿಷಯದಲ್ಲಿ ಚಂದ್ರನಿಂದ ಪರಿಣಾಮವನ್ನು ಕಾಣುವಂಥದ್ದು. ಮತ್ತೆ ಪೌರಾಣಿಕ ದೃಷ್ಟಿಯಿಂದ ನಾವು ಮೈಥಾಲಜಿ ಅನ್ನೋ ಶಬ್ದವನ್ನು ಬಳಸದೇ ಇದ್ರೆ ತುಂಬಾ ಉತ್ತಮ, ಎಪಿಕ್ ಅಂತ ಬಳಸಿದ್ರೆ ಉತ್ತಮ. ಯಾಕೆಂದ್ರೆ ಮೈಥಾಲಜಿ ಅಂದ್ರೆ ಹಿಂದೆ ಇರುವ ಕಥೆ ಅಂತ, ಮಿಥ್ ಅದು. ಅಂದ್ರೆ ಶಾಸ್ತ್ರವನ್ನು ಯಾವತ್ತು ನಾವು ಮಿಥ್ ಅಂತ ಹೇಳೋದಾದ್ರೆ ಸೂರ್ಯ ಚಂದ್ರರು ಈಗ ಕಾಣೋದಿಲ್ಲ ಸುಳ್ಳ, ಅದರ ಪ್ರಭಾವವನ್ನು ಅನುಭವಿಸುವುದು ಸುಳ್ಳ. ನಮ್ಮ ಶಬ್ದದಿಂದಲೇ ನಮ್ಮನ್ನ ಬ್ರಿಟಿಷರು ನಮಗೆ ನಾವೇ ಅಪರಿಚಿತರನ್ನಾಗುವಾಗ ಮಾಡಿಬಿಟ್ಟಿದ್ದಾರೆ, ನಮಗೆ ನಾವೇ ಪರಕೀಯರು ಅಂತನ್ನುವ ಹಾಗೆ. ನಮ್ಮ ಶಾಸ್ತ್ರ ನಮ್ಗೆ ಒಲಿಬಾರದು, ನಮ್ಮ ಶಾಸ್ತ್ರ ನಮ್ಗೇನೆ ಕೈಗೆ ಸಿಗಬಾರದು ಅನ್ನೋ ರೀತಿಯಲ್ಲಿ ಅದರ ಪರಿಣಾಮ ನಾವು ನೋಡ್ತಾ ಇದ್ದೇವೆ. ಅದ್ರ ವಸ್ತುತಃ ಅದು ಮೈಥಾಲಜಿ ಅಲ್ಲ, ಮಿಥ್ ಅನ್ನೋದು ಏನೂ ಇಲ್ಲದೆ ಇದ್ರೂ ಕೂಡ ಸುಮ್ಮನೆ ಕಲ್ಪಿತವಾದ ಕಥೆ ಅಂತ ಅನ್ನುವ ಅರ್ಥದಲ್ಲಿ ಅದನ್ನು ಪ್ರಯೋಗ ಮಾಡ್ತಾರೆ. ವಸ್ತುತಃ ಅದು ಇತಿಹಾಸ, ಮಹಾಭಾರತ ರಾಮಾಯಣ ಪುರಾಣಗಳನ್ನ ನಾವು ಇತಿಹಾಸ ಅಂತ ಹೇಳಬೇಕು. ಇತಿಹಾಸ ಅಂದ್ರೆ ಮತ್ತೆ ಹಿಸ್ಟ್ರಿ ಅನ್ನೋ ಶಬ್ದದಿಂದ ಹೇಳಬೇಡಿ. ಹಿಸ್ಟ್ರಿ ಅನ್ನೋದರಲ್ಲಿ ಹಿಸ್ಟ್ರಿ ಅನ್ನೋದು ಇತಿಹಾಸದ ಒಂದು ಪಾರ್ಟ್ ಅಷ್ಟೇ ಹೊರತು ಹಿಸ್ಟ್ರಿ ಅನ್ನೋದು ಇತಿಹಾಸವನ್ನ ಪೂರ್ತಿ ಹೇಳುವುದಿಲ್ಲ. ಇತಿಹಾಸ ಅನ್ನೋ ಶಬ್ದಕ್ಕೆ ಇನ್ನೂ ಜಾಸ್ತಿ ಅರ್ಥ ಇದೆ. ಇದು ಎಲ್ಲ ಎಲ್ಲಾ ಶಬ್ದಗಳ ಸಮಸ್ಯೆಯು ಹೀಗೇನೆ, ತತ್ತದ್ದೇಶದ ಸಂಸ್ಕೃತಿಯನ್ನ ಪ್ರತಿನಿಧಿಸುವುದಕ್ಕೆ ಹೊರಟ ಶಬ್ದಗಳನ್ನ ಅನ್ಯ ದೇಶದ ಸಂಸ್ಕೃತಿಯನ್ನ ಪ್ರತಿನಿಧಿಸುವುದಕ್ಕೆ ಪರ್ಯಾಯವಾಗಿ ನಾವು ಬಳಸುವಾಗ ಅದರ ಅರ್ಥಾಭಿಪ್ರಾಯವನ್ನು ನಾವು ಕಳ್ಕೊಂಡ್ಬಿಡ್ತೇವೆ. ಅದರಿಂದಾಗಿ ಹಿಸ್ಟ್ರಿ ಅನ್ನೋದು ಬರೀ ಪಾಸ್ಟ್, ಹೀಗ್ ನಡೆದಿತ್ತು, ನಮ್ಗೆ ಅದೇನ್ ಕಾಣಿಸುತ್ತೋ ಅಷ್ಟರ ಬಗ್ಗೆ ಮಾತ್ರ ಹೇಳಿದೆ. ಇತಿಹಾಸ ಹಾಗಲ್ಲ, ಈಗ ನಡೀತಾ ಇರೋದು ಇತಿಹಾಸ, ಮುಂದೆ ನಡಿಲಿಕ್ಕಿರುವುದು ಇತಿಹಾಸ, ಹಿಂದೆ ನಡೆದದ್ದು ಇತಿಹಾಸ, ಮತ್ತೆ ಅದು ಹೀಗೆ ನಡೆಯುತ್ತೆ ಅನ್ನೋ ಮುಖ್ಯ ಭಾವದಿಂದ ಹೇಳುವುದಾದ್ರಿಂದ ಅದಕ್ಕೆ ಇತಿಹಾಸ ಅನ್ನೋ ಅರ್ಥ ಇದೆ. ಬಿಡಿ, ಅದು ತುಂಬಾ ಬೇರೆ ವಿಷಯಕ್ಕೆ ಹೋಗುತ್ತೆ. ಆದ್ರೆ ನಮ್ಗೆ ಇಲ್ಲಿ ಭಾರತದ ಕಲ್ಪನೆಯಲ್ಲಿ ಗ್ರಹ ಅಂದಾಗ ನಮ್ಮ ಮನಸ್ಸಿನ ಮೇಲೆ, ದೇಹದ ಮೇಲೆ, ಭೂಮಿಯ ಮೇಲೆ ಪರಿಣಾಮ ಇರುವುದಾದ್ರಿಂದಾಗಿ ಚಂದ್ರನನ್ನ ಗ್ರಹ ಅಂದ್ರು, ಸೂರ್ಯನನ್ನು ಕೂಡ ಗ್ರಹ ಅಂದ್ರು. ನಮ್ಮ ಪ್ರಕಾರ, ಇವತ್ತಿನ ವಿಜ್ಞಾನದ ಪ್ರಕಾರ ನಕ್ಷತ್ರ ಅಂತೇವೆ ನಾವು. ತಪ್ಪಲ್ಲ, ನಕ್ಷತ್ರ ಅಲ್ಲ ಅಂತ ಹೇಳಿಲ್ಲ, ಆದರೆ ಅದಕ್ಕಿಂತ ಮುಖ್ಯವಾದದ್ದು ಗ್ರಹ. ನಕ್ಷತ್ರವಾದದ್ದು ಕೂಡ ಗ್ರಹ ಆಗ್ಬೋದು, ಗ್ರಹ ಆದದ್ದು ಕೂಡ ನಕ್ಷತ್ರ ಆಗ್ಬೋದು. ನಮ್ಮ ಇವತ್ತಿನ ಸ್ಟಾರ್ ಮತ್ತೆ ಪ್ಲಾನೆಟ್ ಅನ್ನೋ ಅರ್ಥದಲ್ಲಿ ಈ ಅಭಿಪ್ರಾಯವನ್ನು ತರಲಿಕ್ಕೆ ಕಷ್ಟ. ಆದರೆ ಭಾರತೀಯ ಚಿಂತನೆಯಲ್ಲಿ ಅದರ ಮುಖವೇ ಬೇರೆ ಇದೆ. ಆದ್ರಿಂದ ನವಗ್ರಹಗಳಲ್ಲಿ ನಕ್ಷತ್ರ ನಕ್ಷತ್ರ ಅಂತ ನಾವು ಚಿಂತಿಸುವ ಸೂರ್ಯ ಇದೆ, ನವಗ್ರಹಗಳಲ್ಲಿ ನಾವು ಗ್ರಹ ಅಂತ ಚಿಂತಿಸುವ ಭೂಮಿ ಇಲ್ಲ. ನಾವು ಭೂಮಿಯನ್ನು ಗ್ರಹ ಅಂತ ಹೇಳುದು, ಆದ್ರೆ 9 ಗ್ರಹಗಳು ಇಲ್ಲ. ಯಾಕೆ ಹೇಳಿ ನೋಡೋಣ. ಯಾಕಂದ್ರೆ ಭೂಮಿ ಅಲ್ಲಿ ನಮ್ಮ ನಮ್ಗೆ ಮೇಲೆ ಆ ತರ ಪ್ರಭಾವ ಬೀರ್ತಾ ಇಲ್ಲ ಅಂತಾನ? ಭೂಮಿ ಮೇಲೆ ಭೂಮಿ ಪ್ರಭಾವ ಅಂತಿದ್ಯಾ? ಡಾಕ್ಟರ್ ಅವರ 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 ದೂರ ರೂಪದಲ್ಲಿ ಇರೋದ್ರಿಂದ ಅಲ್ಲ ಅಲ್ಲ, ದೂರ ಇರೋದು ಪ್ರಶ್ನೆ ಅಲ್ಲ. ಈಗ ಕೇಂದ್ರ ಯಾವುದು? ಭೂಮಿ ಭೂಮಿ ನಮ್ಮ ಜೀವನಕ್ಕೆ ಕೇಂದ್ರ ಭೂಮಿ. ಸೂರ್ಯ ಕೇಂದ್ರ ಹೌದು, ಅದು ಆಕಾಶ ಕಾಯಗಳ ದೃಷ್ಟಿಯಿಂದ ನಮ್ಮನ್ನು ನಾವು ಅಳತೆ ಮಾಡಿಕೊಳ್ಳುವಾಗ, ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಕೇಂದ್ರ ನಾವು. ನಮ್ಮ ಮೇಲೆ ನಮ್ಮ ಪರಿಣಾಮ ಅಂತಿಲ್ಲ, ನಾವೇ ಅದು, ಅದು ಪರಿಣಾಮ ಅಲ್ಲ. ನಮ್ಮ ಸ್ವಭಾವ ಅದು ಸ್ವಭಾವ, ಪ್ರಭಾವ ಹೊರಗಿಂದ ಬರಬೇಕು. ಪ್ರಭಾವ ಹೊರಗಿಂದ ಬರುದು ಅಂದ್ರೆ ಅದು ಸೂರ್ಯ, ಚಂದ್ರ, ಮಂಗಳ, ಬುಧ, ಗ್ರಹ, ಶುಕ್ರ, ಶನಿ ಇತ್ಯಾದಿ ಗ್ರಹಗಳಿಂದ. ಆ ಗ್ರಹಗಳ ಜೊತೆಗೆ ನಮ್ಮನ್ನ ಹೀಗಿದೆ ಅಂದ್ರೆ ನಕ್ಷತ್ರಗಳು ಏನ್ ಮಾಡ್ತವೆ ಅಥವಾ ಈ ರಾಶಿಗಳ ಚಿಂತನೆ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಈ ಗ್ರಹಗಳ ಪ್ರಭಾವ ಹೇಗಿದೆ, ಎಷ್ಟಿದೆ ಅನ್ನೋದನ್ನ ಸೂಚಿಸ್ಲಿಕ್ಕೆ ಒಬ್ರು ಒಂದು ಸ್ಥಾನದಿಂದ ನಿಂತು ಹೇಳ್ತವೆ, ಓ ಈ ಈ ನಕ್ಷತ್ರ ಈ ಡಿಗ್ರಿಯಲ್ಲಿ ಇದೆ ಅನ್ನುವ ಕಾರಣಕ್ಕೆ ನಿಮ್ಗೆ ಗುರುಗ್ರಹದ ಅನುಗ್ರಹ ಚೆನ್ನಾಗಿದೆ, ಅಥವಾ ಕೇತುವಿನ ಪರಿಣಾಮ ಸ್ವಲ್ಪ ವ್ಯತಿರಿಕ್ತವಾಗಿದೆ
ಅಂತೆಲ್ಲ ಹೀಗೆ ಹೇಳುವುದು ಗ್ರಹಗಳ ಪ್ರಭಾವವನ್ನು ತೋರಿಸ್ಲಿಕ್ಕೆ ಅದು ಪ್ಲೇಸ್, ಈ ಪ್ಲೇಸ್ ಇದ್ರೆ ಅದು ಈ ಅಭಿಪ್ರಾಯವನ್ನು ಹೇಳುತ್ತೆ. ಅದು ಅಭಿಪ್ರಾಯವನ್ನು ಹೇಳುವುದು ಹೊರತು ನಕ್ಷತ್ರಗಳಾಗಲಿ ಗ್ರಹಗಳಾಗಲಿ ನಮ್ಮ ಮೇಲೆ ಅವುಗಳಿಗೆ ಏನೂ ಜಿದ್ದಿಲ್ಲ. ನಮ್ಮ ಕರ್ಮವನ್ನ ಅವುಗಳು ಪ್ರತಿನಿಧಿಸಿ ನಮ್ಮ ಒಳ್ಳೆಯ ಫಲವನ್ನ ಎತ್ತಿ ತೋರಿಸುತ್ತೆ. ಗ್ರಹ ಹಾಗಿರುವುದರಿಂದ ಒಳ್ಳೆಯ ಫಲ ಆಗುದಲ್ಲ, ಗ್ರಹ ನಮ್ಮಲ್ಲಿರುವ ಕರ್ಮ ಫಲವನ್ನ ತೋರಿಸುತ್ತೆ. ನಮ್ಮ ಕರ್ಮ ಒಳ್ಳೆದಿದ್ರೆ ಗ್ರಹ ಉಚ್ಚವಾಗಿ ಕಾಣುತ್ತೆ, ನಮ್ಮ ಫಲ ಕೆಟ್ಟದಿದ್ರೆ, ನಾವು ಮಾಡಿದ ಕರ್ಮ ಕೆಟ್ಟದಾಗಿದ್ರೆ ನಕ್ಷತ್ರ ಅದು ಗ್ರಹ ಸ್ಥಿತಿ ಅಂತ ಅನ್ನೋದು ನೀಚ ಸ್ಥಿತಿಯಲ್ಲಿರುತ್ತೆ. ನಕ್ಷತ್ರಗಳಿಗೆ ಗ್ರಹಗಳಿಗೆ ನೇರವಾಗಿ ನಮ್ಮಿಂದ ಏನು ಆಗ್ಬೇಕಾದಿಲ್ಲ, ನಮ್ಮ ಮೇಲೆ ಏನು ಜಿದ್ದು ಇಲ್ಲ. ನಮ್ಮ ನಮ್ಮ ಕರ್ಮ ಫಲಗಳನ್ನ ಒಂಥರ ಇಂಡಿಕೇಟರ್ಸ್ ಗ್ರಹ ನಕ್ಷತ್ರಗಳು ನಮ್ಮ ಬದುಕಿನ ಏನೇನ್ ನಡೀಲಿಕ್ಕಿದೆ ಅನ್ನೋದ್ರ ಇಂಡಿಕೇಟರ್ಸ್ ಅಷ್ಟೇ. ಶುಭಾಶುಭ ಫಲ ಸೂಚಕತ್ವೇನ ಹಿ ತೇ ಗ್ರಹಾಃ, ನಮ್ಮಲ್ಲಾಗುವ ಶುಭ ಕರ್ಮ ಅಶುಭ ಕರ್ಮ ಇದು ಕರ್ಮ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ನಮ್ಮ ಮೇಲೆ ನಿಯಂತ್ರಣವನ್ನು ಸಾಧಿಸುತ್ತೆ. ಅವುಗಳಿಗೆ ವೈಯಕ್ತಿಕವಾಗಿ ನಮ್ಮ ಮೇಲೆ ಏನು ಯೋಚನೆ ಇಲ್ಲ. ಇದು ನಕ್ಷತ್ರಗಳಿಗೆ ಚಂದ್ರನಾಗಿ ರಾಜನಾಗಿ ಚಂದ್ರ ರಾಜನಾಗಿ ಕೆಲಸ ಮಾಡ್ತಾನೆ. ಬರೀ ಒಂದು ಪ್ರಶ್ನೆಯನ್ನು ನಾವು ಎಷ್ಟು ಯೋಚನೆ ಮಾಡ್ಬೋದು ನೋಡಿ. ನಾನು ಅಂದ್ರೆ ಹಾಗೆ ಒಂದು ವಿಷಯ ಸಿಕ್ಕಿದ್ರೆ ಅದರ ಹಿಂದೆ ಅಂದ್ರೆ ಇದ್ಯಾವುದು ಇರ್ರೆಲೆವೆಂಟ್ ಅಲ್ಲ. ನಮಗೆ ಪಾಠಕ್ಕೆ ಬೇಕಿಲ್ಲ, ಪರೀಕ್ಷೆಗೆ ಬೇಕಿಲ್ಲ, ಸರ್ಟಿಫಿಕೇಟಿಗೆ ಬೇಕಿಲ್ಲ. ಆದ್ರೆ ಜ್ಞಾನದ ದೃಷ್ಟಿಯಿಂದ ಇದೇ ನಿಜವಾದ ಜ್ಞಾನ. ಇನ್ ಇಂತ ಎಷ್ಟೋ ಜಿಜ್ಞಾಸುಗಳು ಬಂದಾಗ ನಾವು ಈ ಮುಖದಲ್ಲಿ ಅದರ ಪರಿಸರವನ್ನು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ತಸ್ಮಾತ್ ಸರ್ವತ್ರ ಜಿಜ್ಞಸೆ ಒಂದು ಮಾತಿದೆ. ಏಕಂಚ ತತ್ವತೋ ಜ್ಞಾತು ವಿನಾ ಸರ್ವಜ್ಞತಾಂ ನರಃ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೆ. ಮಹಾಂತನಾಗಿದ್ರೂ ಕೂಡ ಇಂದ್ರ ಈ ಒಂದು ವಿಷಯವನ್ನು ಆ ಒಂದೇ ವಿಷಯದ ಶಾಸ್ತ್ರದ ಚಿಂತನೆಯಿಂದ ಅದನ್ನ ಪೂರ್ತಿ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅವನು ಸರ್ವಜ್ಞನೇ ಆಗಬೇಕು ಅಂತಂದ್ರೆ ಸರ್ವ ವಿಷಯಕ ಜ್ಞಾನವು ಬರಬೇಕು. ಸರ್ವಶಾಸ್ತ್ರಗಳ ಪರಿಚಯ ಇದ್ದಾಗ ಮಾತ್ರ ಸರ್ವ ವಿಷಯಕವಾದ ಜ್ಞಾನ ಇದ್ದರಿಂದ ಒಂದು ವಿಷಯವನ್ನ ಪರಿಪೂರ್ಣವಾಗಿ ಅಳಿಲಿಕ್ಕಾಗತ್ತೆ. ಸರಿ, ಇದಿಷ್ಟು ಅಲ್ಲಿಯ ಪ್ರಸಂಗಕ್ಕೆ ಸಂದರ್ಭಕ್ಕೆ ಬಂತು. ತಸ್ಯ ಪ್ರಕಾಶಸ್ಯ ನಾಮ ಕಿಂ, ಚಂದ್ರನ ಪ್ರಕಾಶಕ್ಕೆ ಏನ್ ಹೆಸರು? ಚಂದ್ರಿಕಾ ಚಂದ್ರಿಕಾ ವಾಕ್ಯ, ವಾಕ್ಯದಲ್ಲೇ ಹೇಳ್ಬೇಕು ಯಾವಾಗ. ತಸ್ಯ ಪ್ರಕಾಶಸ್ಯ ನಾಮ ಚಂದ್ರಿಕಾ. ಸತ್ಯ ಇತ್ಯುಕ್ತೆ ಕಸ್ಯ? ಚಂದ್ರಸ್ಯ ಚಂದ್ರಸ್ಯ ಪ್ರಕಾಶಸ್ಯ ನಾಮ ಚಂದ್ರಿಕಾ. ಸಮೀಚೀನ. ಚಂದ್ರಿಕಾ ಅನ್ನೋದು ಚಂದ್ರನ ಬೆಳದಿಂಗಳು, ಚಂದ್ರನ ಕಿರಣಗಳನ್ನೇ ಚಂದ್ರಿಕಾ. ಅದು ಚಂದ್ರನಿಂದ ಬಂದದ್ದಾದ್ರಿಂದ ಚಂದ್ರನದ್ದೇ ಒಂದು ಭಾಗ ಹೊರಕ್ಕೆ ಪಸರಿಸಿದ್ರಿಂದ ಅದನ್ನ ಚಂದ್ರಿಕಾ ಅಂತ ಕರೆದು. ಸರಿ, ಮುಂದೆ ಕಿಂ ಕರೋಷಿ? ಅಹಂ ನಕ್ಷತ್ರಾಣಿ ಗಣಯಾಮಿ. ಸಮೀಚೀನ. ಪಾಠದಲ್ಲಿರುವುದು ಅಹಂ ನಕ್ಷತ್ರಾದಿ ಗಣಯಾಮಿ, ಅದು ಬಿಟ್ಟು ಈಗ ಯೋಚನೆ ಮಾಡೋಣ. ಪಾಠದಲ್ಲಿ ಇಲ್ಲ. ಈಗ ಜಸ್ಟ್ ಒಬ್ರು ಪ್ರಶ್ನೆ ಕೇಳ್ತಾರೆ ನಮ್ಗೆ, ನಾವೇನೋ ಮಾಡ್ತಾ ಇದ್ದೇವೆ, ಅದನ್ನ ಹೇಗೆ ಹೇಳುದು? ತ್ವಂ ಕಿಂ ಕರೋಷಿ? ಅಹಂ ಪಠಯಾಮಿ. ಅಹಂ ಪಾಠಯಾಮಿ, ನಾನು ಪಾಠ ಮಾಡ್ತೇನೆ. ನಾವೇ ಓದುದಾದ್ರೆ ಅಹಂ ಸಂಸ್ಕೃತ ಪಾಠಂ ಪಠಾಮಿ. ಪಠಾಮಿ, ಅಹಂ ಸಂಸ್ಕೃತಂ ಪಠಾಮಿ. ಅದು ಬಿಟ್ಟು ಬೇರೆ ಇನ್ನೇನಾದ್ರೆ ಹೇಳಿ. ಅಹಂ ಪಾಠಂ ಶೃಣೋಮಿ. ಅಹಂ ಪಾಠಂ ಶೃಣೋಮಿ, ಸಮೀಚೀನ. ಒಂದು ಸಣ್ಣ ವಾಕ್ಯ ಮಾಡಿ, ಪ್ರತಿಯೊಬ್ರು ಮಾಡಿ. ನಾನು ಅಡುಗೆ ಮಾಡ್ತಾ ಇದ್ದೀನಿ ಅನ್ನಕ್ಕೆ ಅಹಂ ಪಚಯಾಮಿನ. ಪಾಕಂ ಕರೋಮಿ ಅಹಂ ಪಾಕಂ ಕರೋಮಿ. ಅಂದ್ರೆ ಅಡಿಗೆ.
ಗೃಹಂ ಕಾರ್ಯಂ ಕರೋಮಿ. ಗೃಹಕಾರ್ಯಂ ಕರೋಮಿ. ಗೃಹ ಕಾರ್ಯಂ ಕರೋಮಿ. ಸಮೀಚೀನ. ಅಹಂ ಪೂಜಾಂ ಕರೋಮಿ. ಅಹಂ ಪೂಜಾಂ ಕರೋಮಿ, ನಾನು ಪೂಜಿಸುತ್ತೇನೆ. ಅಷ್ಟೇನಾ? ನಾನು ಅಹಂ ಪೂಜೆಯನ್ನು ಮಾಡುತ್ತೇನೆ ಅಂತ ಹೇಳುತ್ತೆ. ಪೂಜೆಯಾಮಿ. ಪೂಜೆಯಾಮಿ. ಓಕೆ, ಅಹಂ ಪೂಜೆಯಾಮಿ. ಸರಿ ಆಚಾರ್ಯ. ಆಯ್ತಾ, ಎಲ್ರದ್ದಾಯ್ತು ಒಂದ್ಸಲ. ತಾನು ಗಣಯಿತುಂ ನ ಪಾರಯಸಿ, ಈ ಪ್ರಶ್ನೆ ಅಂತಗಳಂತು ಯಾವುದನ್ನು ಲೆಕ್ಕಿಸಲು ನ ಪಾರಯಸಿ, ನಿನಗೆ ಸಾಧ್ಯವಾಗುತ್ತಿಲ್ಲ. ಅದು ನಿನಗೆ ಅನ್ನೋ ಶಬ್ದ ಅಲ್ಲಿ ಇಲ್ಲವೇ ಇಲ್ಲ. ಆದರೆ ಪಾರಯಸಿ ಎನ್ನುವುದರಲ್ಲಿ ನಿನಗೆ ಸಂಬಂಧಪಟ್ಟದ್ದು ಅಂತ ಗೊತ್ತಾಗ್ತಿದೆ. ಯಾಕೆಂದ್ರೆ ಅದು ಮಧ್ಯಮ ಪುರುಷ ಯಾವಾಗ್ಲೂ ಕೂಡ ನೀನು ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡುತ್ತೆ. ಈಗ ಅಹಂ ಪೂಜಾಂ ಕರೋಮಿ, ಅಹಂ ಪೂಜೆಯಾಮಿ ಅಂತ ಹೇಳಿದಾಗ ನಾನು ಪೂಜೆ ಮಾಡ್ತೇನೆ. ಪೂಜೆಯಾಮಿ ಅಂದ್ರೂ ಅದೇ ಅರ್ಥ, ಅಹಂ ಪೂಜೆಯಾಮಿ ಅಂತಾನೆ ಅರ್ಥ. ಅಹಂ ಶಬ್ದ ಹೇಳದೇ ಇದ್ರು ಕಿಂ ಕರೋಷಿ, ಪೂಜೆಯಾಮಿ, ಪೂಜೆ ಮಾಡ್ತಾ ಇದ್ದೇನೆ ಅಂತ ಅರ್ಥ. ಅಲ್ಲಿ ನಾನು ಶಬ್ದ ಇಲ್ಲದೇ ಇದ್ರು ಪೂಜೆ ಮಾಡ್ತಾ ಇದ್ದೇನೆ ಅನ್ನುವಲ್ಲಿ ನಾನು ಅನ್ನೋದು ಗೊತ್ತಾಗುತ್ತೆ. ಅದರ ಸ್ಪಷ್ಟತೆಗೋಸ್ಕರ ನಾನು ಅಂತ ಶಬ್ದ ಸೇರ್ತು ತಪ್ಪಲ್ಲ ಬಿಟ್ಟು, ಹಾಗಾದ್ರೆ ವೇಷ್ಟ ಶಬ್ದ ನಾನು ಅನ್ನೋದು ಇಲ್ಲ. ಪೂಜಿಸುತ್ತೇನೆ, ಪೂಜಿಸುತ್ತಿದ್ದೇನೆ, ನಾನು ಪೂಜಿಸುತ್ತಿದ್ದೇನೆ. ಉತ್ತರ ಏನಿದಕ್ಕೆ? ನಕ್ಷತ್ರಾಣಿ ಗಣಯಿತುಂ ನ ಪಾರಯಸಿ. ಪಾರಯಾಮಿ. ಅದು ಪ್ರಶ್ನೆಯಲ್ಲಿ ನೀನು ಅಂತ ಬರುತ್ತೆ, ಉತ್ತರದಲ್ಲಿ ನಾನು ಅಂತ ಬರಬೇಕು. ನಾನು ಬಂದ ಕರೆಕ್ಟ್. ವಾಕ್ಯ ಸರಿ ಆಗುತ್ತೆ. ಆದ್ರೆ ಇಲ್ಲಿ ಕುತೂಹ ಕುತಃ ಅಂತ ಇದೆ ಅಲ್ವಾ? ಎಲ್ಲಿ? ಕುತಃ ಗಣಯಿತುಂ ನ ಪಾರಯಸಿ, ಇಲ್ಲ, ಅದರ ಮುಂಚಿನದು. ಅದಕ್ಕಿಂತ ಮುಂಚಿಂದು, ಅದಕ್ಕಿಂತ ಮುಂಚಿಂದು. ನೆಕ್ಸ್ಟ್ ಓ ಪ್ರಶ್ನೆ ಅದು. ಸಾರಿ ಸಾರಿ. ನೆಕ್ಸ್ಟ್ ಪ್ರಶ್ನೆ ಕರೆಕ್ಟ್. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಪ್ರಶ್ನೆ ಮಾಡೋಣ. ಕುತಃ ಗಣಯಿತುಂ ನ ಪಾರಯಸಿ. ಯಾಕ ಯೋಮ್ನಿ ಅಸಂಖ್ಯಾತ? ಯೋಮ್ನಿ ಗಣಯಿತುಂ ನ ಪಾರಯಸಿ. ನಿಮ್ಮ ಅಭಿಪ್ರಾಯ ಅರ್ಥ ಆಗಿಲ್ಲ. ಕುತಃ ಅಂದ್ರೆ ಎಲ್ಲಿ ಅಲ್ಲ, ಅಂತಾದ್ರೆ ಕುತ್ತನ ಅಂದ್ರೆ ಎಲ್ಲಿ? ಕುತಃ ಯಾಕೆ? ಯಾವುದು ಯಾವುದನ್ನು? ಯಾಕೆ ಕುತಃ ಯಾಕೆ? ಓ ಯಾಕೆ? ಮುಂದೆ ವಾಕ್ಯ ಇದೆ ಅಲ್ಲೇ ಪಾಠದಲ್ಲಿ. ಪ್ರಾಣಿ ಅಸಂಖ್ಯಾನಿ ವರ್ತಂತೆ, ಅತಃ ಗಣಯಿತು ನ ಪಾರಯಾಮ. ನ ನಕ್ಷತ್ರ ಪಾರಯಾಮಿ. ಅಸಂಖ್ಯಾನಿ ವರ್ತಂತೆ, ಅತಃ ಅತಃ ಗಣಯಿತು ನ ಪಾರಯಾಮಿ. ಸರಿ. ಆಚಾರ್ಯ ಗೊತ್ತಾಗ್ಲಿ ಅದರದ್ದು ಉತ್ತರ. ಕುತಃ ನಕ್ಷತ್ರಾಣಿ ಅಸಂಖ್ಯಾನಿ ವರ್ತಂತೆ, ನಕ್ಷತ್ರ ಅತಃ ಗಣಯಿತುಂ ನ ಪಾರಯಾಮಿ. ಕುತಃ ಎರಡು ಅನ್ನುವುದು, ಕುತಃ ಅನ್ನುವ ಶಬ್ದಕ್ಕೆ ಅತಃ ಅಂತ ಉತ್ತರ ಬರಬೇಕು. ಅತಃ ಅಂದ್ರೆ ಏನು ಅಂತ ಹಿಂದೆ ಹೇಳಬೇಕು, ಹಿಂದಿನ ಶಬ್ದ ಹೇಳಬೇಕು. ಅಸಂಖ್ಯ ನಕ್ಷತ್ರಾಣಿ ಅಸಂಖ್ಯಾನಿ ವರ್ತಂತೆ, ಅತಃ ಗಣಯಿತುಂ ನ ಪಾರಯಾಮಿ. ಓಕೆ, ಅಂದ್ರೆ ಎರಡು ಸೆಂಟೆನ್ಸ್, ಎರಡು ಹೌದು, ಎರಡು ಸೆಂಟೆನ್ಸ್ ಬರುತ್ತೆ. ಸೆಂಟೆನ್ಸ್ ಆಗುತ್ತೆ. ಒಂದೇ ಸೆಂಟೆನ್ಸ್ ಅಲ್ಲಿ ಮಾಡಬೇಕು ಅಂತಿದ್ರೆ ಹೇಳ್ಬೋದು, ತಾನೇ ಅಸಂಖ್ಯಾನಿ ವರ್ತಂತೆ ಇತಿ ಕಾರಣತಃ. ಅದೇ ಶಬ್ದ, ಅದೇ ವಾಕ್ಯವನ್ನ, ತಾನೇ ಅಸಂಖ್ಯಾನಿ ವರ್ತಂತೆ ಇತಿ ಕಾರಣತಃ ಗಣಯಿತು ಪಾರಯಾಮಿ. ಸರಿ ಆಚಾರ್ಯ. ಪ್ರಧಾನ ನಕ್ಷತ್ರಾಣಿ ಕಾನಿ? ಪ್ರಶ್ನೆ ಅರ್ಥ, ಪ್ರಧಾನ ನಕ್ಷತ್ರಗಳು ಯಾವುವು ಮತ್ತು ಎಷ್ಟಿವೆ? ಪ್ರಧಾನ ನಕ್ಷತ್ರಾಣಿ ಅಶ್ವಿನ್ಯಾದೀನಿ ತಾನಿ ತಾನಿ ಸಪ್ತತಿ ನಕ್ಷತ್ರ ಸಪ್ತವಿಂಶತಿಃ ವರ್ತತೆ ವರ್ತಂತೆ.
ವರ್ತಂತೆ, ತಾನಿ ಸಪ್ತವಿಂಶತಿ ನಕ್ಷತ್ರಾಣಿ ವರ್ತಂತೆ. ತಾನಿ ಅಂತ ಕೇಳಿರೋದ್ರಿಂದ ಇವತ್ತು ಬೇಡ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಶ್ವಿನ್ಯಾದಿ ನಕ್ಷತ್ರಗಳು 27 ಒಂದ್ಸಲ ನೋಡ್ಕೊಂಡು, ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಅಂತ ಅದನ್ನು ಒಂದ್ಸಲ ಗುಂಪಲ್ಲೂ ಬರೆದು ಹಾಕಿ, ಅದರ ಹಿಂದೆ ಮುಂದೆ ಯಾವುದು ಆಗಿರುತ್ತೆ ಅಥವಾ ಶಬ್ದ ತಪ್ಪು ಅದನ್ನೊಂದ್ಸರ್ತಿ ಎಲ್ಲರೂ ಗಮನ ಕೊಡಿ. ಸಾಧ್ಯ ಆದರೆ ಅದು ಮನದಟ್ಟು ಮಾಡಿಕೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಅಷ್ಟು ಇದೆ ಅಂತ ನಮಗೆ ದಿನ ಇದು ಯಾವ ಇವತ್ತು ಯಾವ ನಕ್ಷತ್ರ ಇವತ್ತು ಯಾವ ನಕ್ಷತ್ರ ಅಂತ ನಮಗೆ ಗೊತ್ತಿರುವ ಹಾಗಾದ್ರೂ ನಾವು ಅದನ್ನು ಕಲಿಬೇಕು. ಪಂಚಾಂಗ ನಕ್ಷತ್ರಗಳ ಸಂಧ್ಯಾವಂದನೆ ಮಾಡುವಾಗ ಅದೇ ಸಂಧ್ಯಾ ವಂದನೆ ಮಾಡುವಾಗ ಅವ್ರಿಗೆ ಬಂದೇ ಬರುತ್ತೆ, ಉಳಿದವರಿಗೆ ನಕ್ಷತ್ರಗಳ ಸ್ಮರಣೆ ಮಾಡುವುದರಿಂದ ತುಂಬಾ ವಿಶೇಷವಾದ ಪುಣ್ಯ ಇದೆ. ಯಾಕಂದ್ರೆ ಆ ಸ್ಥಾನವನ್ನು ಗುರುತಿಸಿದ್ದಕ್ಕಾಗಿ ಒಂದು ಫಲ ಇದೆ. ನಕ್ಷತ್ರ ಭರತೇ ಪಾಪಂ, ತಿಥಿಯನ್ನ ಸ್ಮರಣೆ ಮಾಡೋದ್ರಿಂದ, ನಕ್ಷತ್ರಗಳನ್ನು ಸ್ಮರಿಸೋದ್ರಿಂದ, ವಾರವನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ, ಅದು ಪಂಚಾಂಗಗಳು ಯೋಗ ಕರಣ ವಾರ ನಕ್ಷತ್ರ ಪಂಚಾಂಗ ಶ್ರವಣ ಅಂತ ಅದನ್ನೇ ಕರೆಯೋದು ನಿತ್ಯ. ಅದು ಶ್ರವಣ ಅನ್ನೋದು ಈ ತರ ಸ್ಮರಣೆ ಆದ್ರೂ ಆಗ್ಬೇಕು, ಯಾರು ಹೇಳಿದಾದ್ರೂ ನಾವಾದ್ರೂ ತಿಳ್ಕೊಂಡ್ರೆ ಇವತ್ತಿನ ನಕ್ಷತ್ರ ಇದು, ಇವತ್ತಿನ ರಾಶಿ ಇದು, ಇವತ್ತಿನ ತಿಥಿ ಇದು, ಇವತ್ತಿನ ಯೋಗ ಇದು, ಇವತ್ತಿನ ಕರಣ ಇದು, ಐದಷ್ಟೇ. ಅದನ್ನ ನಾವು ಮನೆಯಲ್ಲಿ ಬರೆಯುವುದು ಅಭ್ಯಾಸ ಮಾಡಿದ್ರೆ ಒಳ್ಳೆಯದು. ಅಲ್ಲಾದ್ರೂ ಯಾರಾದ್ರೂ ಸಂಸ್ಕೃತದಲ್ಲಿ ಬರೀಬೇಕು, ಅದ್ಯ ಚತುರ್ಥಿ ತಿಥಿ ವರ್ತತೆ, ಅದ್ಯ ಈ ನಕ್ಷತ್ರ ಇದೆ ಅಂತ ಒಂದು ವಾಕ್ಯದಲ್ಲಿ ಒಬ್ಬೊಬ್ರು ಒಂದೊಂದು ಬರೀರಿ. ಐದನ್ನು ಒಬ್ಬರೇ ಬರೀಬೇಕು ಅಂತಿಲ್ಲ, ಒಬ್ರು ತಿಥಿಯನ್ನ ಬರೀರಿ, ಒಬ್ರು ನಕ್ಷತ್ರ ಬರೀರಿ, ಒಬ್ರು ಯೋಗ ಬರೀರಿ, ಒಬ್ರು ಕರಣ ಬರೀರಿ, ಹಾಗೆ ದಿನ ಒಂದು ವಾಕ್ಯ. ಒಬ್ರು ಅದನ್ನೇ ಮಾಡಿ ಒಂದು ಪಕ್ಷ ಪೂರ್ತಿ, ಇನ್ನೊಂದು ಪಕ್ಷಕ್ಕೆ ಇನ್ನೊಬ್ರು ಅದನ್ನು ವಹಿಸ್ಕೊಳ್ಳಿ. ಆಗ ಇವತ್ತಿನ ಪರಿಚಯ ಎಲ್ಲರಿಗೂ ಆದಾಗ ಆಗುತ್ತೆ, ನಿಮ್ಮ ವಾಕ್ಯ ಬರೆದಾಗೂ ಆಗುತ್ತೆ. ಒಂದ್ ಪಕ್ಷ ಹೀಗ್ ಮಾಡೋಣ, ಮತ್ತೆ ಮುಂದೆ ಮತ್ತೆ ನೋಡೋಣ. ಬೇರೆ ವಾರ ನಕ್ಷತ್ರದ ಜೊತೆಗೆ ತಿಂಗಳು, ಅಯನ, ಸಂವತ್ಸರ ಇತ್ಯಾದಿಗಳದ್ದು ಕೂಡ ಸರಿ. ನನ್ನ 1/2 ಗಂಟೆ ಆಗೋಯ್ತಾ, ಇನ್ನೊಂದು ಪಾಠ ಅಲ್ಲೇ ನಿಂತಾರೆ. ಸರಿ ಮುಗಿಸೋಣ. ಶ್ರೀಹರಿಪ್ರಿಯತ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟ ದುಃಖ ಭವೇ. ಕೃಷ್ಣ ಆಚಾರ್ಯ ನಮಸ್ಕಾರ. ಧನ್ಯವಾದಗಳು ಆಚಾರ್ಯ, ಧನ್ಯವಾದಗಳು.